ಪ್ರಣೇತಾರೋ ವೇದಾಂತಾಭ್ಯ ಪ್ರಭಾಕರೋ ವಂದೇ ಪರಸ್ಪರಾತ್ಮನೋ ಬಾಲರಾಯಣ ಶಂಕರೋ ಸರ್ವಾತ್ಮ ಸರ್ವದೃಗ್ಯೋಸೋ ಸರ್ವಾಧ್ಯಾತ್ಮ ನಿರಾಸಕೃತ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಅಥೀಹಿ ಭಗವೋ ಬ್ರಹ್ಮ. ಓಂ ಜ್ಯೋತಿಶ್ಚರಣಾಭಿಧಾನಾತ್. ಓಂ ಜ್ಯೋತಿಶ್ಚರಣಾಭಿಧಾನಾತ್. ಓಂ ಎರಡು ಸಲ ಓದ್ಬೇಕು. ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿ ಚರಣಾಭಿಧಾನಾತ್. ಜ್ಯೋತಿ ಅಂದರೆ ಜ್ಯೋತಿ ಶಬ್ದದಿಂದ ಕರಿತಾ ಇರುವಂತಹ ವಸ್ತುವು ಬ್ರಹ್ಮವೇ. ಯಾಕೆಂದರೆ ಚರಣಾಭಿಧಾನಾತ್ ಚರಣವನ್ನು ಅಂದರೆ ಪಾದಗಳನ್ನು ಹೇಳ್ತಾ ಇರುವುದರಿಂದ ಈ ಜ್ಯೋತಿಷು ಭೌತಿಕವಾದ ಐತಿಹಾಸಿಕ ಜ್ಯೋತಿಷ್ ಅಲ್ಲ. ಇದು ಎಲ್ಲಿ ಜ್ಯೋತಿಷು ಎಲ್ಲಿ ಬರೋದದೋ ಎದತ ಪರೋದಿವೋ ಜ್ಯೋತಿರ್ದೀಪ್ಯತೆ ಅಂತಿದೆಯಲ್ಲ ಅದು ಛಾಂದ್ಯೋಗದಲ್ಲಿ ಇಷ್ಟದ್ದು ಒಂದು ಮೂರನೇ ಅಧ್ಯಾಯ 13 ಗಾಯತ್ರಿ ಬ್ರಹ್ಮವಿದ್ಯೆ ಆದಮೇಲೆ ಇಲ್ಲಿ ಗಾಯತ್ರಿ ಬ್ರಹ್ಮ ವಿಚಾರ ಹೇಳಿದ್ಮೇಲೆ ಎದತ ಪರೋದಿವೋ ಜ್ಯೋತಿರ್ದೀಪ್ಯತೆ ಅಥ ಎದತಃ ಅಂತಿದೆ. ಅಲ್ಲಿ ಜ್ಯೋತಿಷು ಜ್ಯೋತಿಷು ಅಂತ ಕರೀತಾ ಇರೋದು ಅಜ್ಞಾನಿ ಅಥವಾ ಆದಿತ್ಯಾದಿ ಜ್ಯೋತಿಷ್ ಅಲ್ಲ, ಪರಮಾತ್ಮನೇ ಅಂತ. ಅಲ್ಲಿ ಲಿಂಗ ಇಲ್ಲ, ಸ್ಪಷ್ಟವಾದ ಲಿಂಗ ಇಲ್ಲ. ಹಿಂದೆ ಆಕಾಶಕ್ಕೂ ಪ್ರಾಣಕ್ಕೂ ಲಿಂಗ ಇತ್ತು. ಯಾವ ಲಿಂಗ ಇತ್ತು? ಸರ್ವಾಣಿ ಹವಾಯುಮಾನ ಭೂತ ಅಂದರೆ ಲಿಂಗ, ಎಲ್ಲ ಭೂತಗಳು ಇರೋದು. ಇಲ್ಲಿ ಆ ತರಹ ಸರ್ವಶಬ್ದ ಇಲ್ಲ. ಸರ್ವಶಬ್ದ ಇದೆ ಇದ್ದಾಗ ಇಲ್ಲಿ ಏನು ಅರ್ಥ ಮಾಡ್ತೀರಾ? ಅದರಿಂದ ಇಲ್ಲಿ ಐತ್ಯಾದಿ ಜ್ಯೋತಿಷನ್ನು ತಗೋಬಹುದಲ್ಲ ಅಂತ ಪೂರ್ವಕ್ಕೆ ಬರಲಾಗಿ ಇಲ್ಲ ಇಲ್ಲ, ಬೇರೆ ಲಿಂಗ ಇದೆ, ಸರ್ವಶಬ್ದ ಇದೆ, ಇನ್ನೊಂದು ಲಿಂಗ ಇದೆ. ಚರಣಗಳನ್ನು ಇಡೀ ವಿಶ್ವವನ್ನೇ ಚರಣವಾಗಿ ಹೇಳಿರೋದಿದೆಯಲ್ಲ ಅದೇ ಲಿಂಗ, ಬ್ರಹ್ಮನ ಹೇಳ್ತಾ ಇದೆ ಏನೋಕೆ ಅಂತ ಹೇಳ್ತಾ ಇದ್ದಾರೆ. ಇದಮ್ಮ ಆಮನಂತಿ ಇದಮ್ಮ ಇದಮ್ಮನೇ ಇದಮ್ಮ ವಾಕ್ಯಮಂತ. ಈ ವಾಕ್ಯವನ್ನು ಪಠಿಸುತ್ತಾರೆ ಛಂದೋಗಾಹ ಇತರ ಸಹ ಸಾಮವೇದಿಗಳು ಈ ವಾಕ್ಯವನ್ನು ಪಠಿಸುತ್ತಾರೆ ತಮ್ಮ ಉಪನಿಷತ್ತಿನಲ್ಲಿ. ಈ ವಾಕ್ಯ ಅಥ ಇದತ ಪರೋದಿವೋ ಜ್ಯೋತಿರ್ದೀಪ್ಯತೆ ವಿಶ್ವತಃ ಪೃಷ್ಠೇಶೋ ಸುರ್ವತಃ ಪೃಷ್ಠೇಶೋ ಅನುತ್ತಮೇಶೋ ಉತ್ತಮೇಶು ಲೋಕೇಶೋ ಇದಂ ಬಾವತತ್ ಇದಮಸ್ಮಿನ್ ಅಂತಃಪುರುಷೇ ಜ್ಯೋತಿಃ ಇತಿ. ಈ ಒಂದು ವಾಕ್ಯ ಇದೆ. ಇನ್ನು ಅಥ ಇನ್ನು ಯದತಃ ಯಾವ ಅತಃ ದಿವಹ ಈ ಜ್ಯೋತಿಕ್ಕಿಂತ ಪರಃ ಮೇಲೆ ಮಿಗಿಲಾಗಿ ಯತ್ ಜ್ಯೋತಿ ಯಾವ ಜ್ಯೋತಿಷು ದೀಪ್ಯತೆ ಉರಿಯುತ್ತಿದೆಯೋ ಅದು ಎಲ್ಲಿದೆ? ವಿಶ್ವತಃ ಪೃಷ್ಠೇಶು ಎಲ್ಲಕ್ಕೂ ಮೇಲೆ, ಸರ್ವತಃ ಪೃಷ್ಠೇಶು ವಿಶ್ವಕ್ಕೆ ಮೇಲೆ ಎಲ್ಲಕ್ಕೂ ಮೇಲೆ ಆಗಿರ್ತಕ್ಕಂತಹ ಜ್ಯೋತಿಷದು. ಅನುತ್ತಮ ಲೋಕ ಉತ್ತಮ ಲೋಕ ಏನೇ ಉತ್ತಮವಲ್ಲದೇ ಇರೋ ಲೋಕ ಉತ್ತಮವಾಗಿರೋ ಲೋಕ ಎಲ್ಲ ಲೋಕದಲ್ಲೂ ಅದೇ ಉರಿತಾ ಇರೋದು. ಅದು ಇದಂಬಾವತ ಇದೇ ಕಾಲದು ಯಾವ ಅಂತಹ ಅಸ್ಮಿನ್ ಪುರುಷ ಈ ಪುರುಷನ ಒಳಗೆ ಒಂದು ಜ್ಯೋತಿಷ್ ಇದೆಯಲ್ಲ, ಪುರುಷನ ಒಳಗಿರ್ತಕ್ಕಂತಹ ಜ್ಯೋತಿಷ ಯಾವುದು ಅದೇ ಎಲ್ಲ ಲೋಕದಲ್ಲೂ ಎಲ್ಲೋ ಉತ್ತಮ ಅನುತ್ತಮ ಎಲ್ಲ ಲೋಕಗಳಲ್ಲೂ ಬೆಳಗ್ತಾ ಇರೋದು ಅದೇ ಆ ಜ್ಯೋತಿಷನ್ನೇ ಇಲ್ಲಿ ಉಪಾಸನೆ ಮಾಡಬೇಕು ಅಂದರೆ ಈ ಜ್ಯೋತಿಷು ಅಂದರೆ ಯಾವ ಜ್ಯೋತಿಷ್ ಅದು ಅಂತ ಸಂಶಯ. ತತ್ರ ಸಂಶಯ ತತ್ರ ಇತ್ಯುಕ್ತೆ ಕುತ್ರ ತಸ್ಮಿನ್ ವಾಕ್ಯೆ ಆ ವಾಕ್ಯದಲ್ಲಿ ಸಂಶಯ ಉಂಟಾಗುತ್ತೆ ಅಂತರ್ಥ. ಕಿಂ ಇಹ ಜ್ಯೋತಿಷಬ್ದೇನ ಆದಿತ್ಯಾದಿ ಜ್ಯೋತಿ ಅಭಿಧೀಯತೆ ಕಿಂಬಾ ಪರಮಾತ್ಮ ಇದೆ ಆದಿತ್ಯಾದಿ ಆದಿತ್ಯಾದಿನಿ ಆದಿತ್ಯಾದಿನಿ ಅಂತ ಆದಿತ್ಯ ಆದಿ ಯಶಾಂ ಜ್ಯೋತಿಷಾಂ ತೈದಂ ಜ್ಯೋತಿ ಆದಿತ್ಯಾದಿ. ಇಲ್ಲೇನು ಜ್ಯೋತಿಷು ಜ್ಯೋತಿಷು ಅನ್ನೋ ಶಬ್ದದಿಂದ ಆದಿತ್ಯನೇ ಮೊದಲಾಗಿರೋ ಜ್ಯೋತಿಷಿದೆಯಲ್ಲ ಆದಿತ್ಯ ಜ್ಯೋತಿ ಮಿಂಚು ಅಗ್ನಿ ಬೇರೆ ಬೇರೆ ನಕ್ಷತ್ರಗಳು ಗ್ರಹಗಳು ಅಂತ ಜ್ಯೋತಿಷಿದೆಯಲ್ಲ ಅದ್ಯಾವುದೋ ಒಂದು ಜ್ಯೋತಿಷನ್ನು ಹೇಳ್ತಾ ಇದೆಯೋ ಅಥವಾ ಪರಮಾತ್ಮನ ಹೇಳ್ತಾ ಇದೆಯೋ ಅಂತ ಏನು ಅನಿಸುತ್ತೆ ನಿಮಗೆ ಆ ವಾಕ್ಯ ನೋಡಿದ್ರೆ? ಅರ್ಥಾಂತರ ವಿಷಯಸ್ಯಾಪಿ ಶಬ್ದಸ್ಯ ತಲ್ಲಿಂಗಾತ್ ಬ್ರಹ್ಮ ವಿಷಯತ್ವ ಮುಕ್ತಂ ಕುತ್ರ ಪೂರ್ವತ್ರ ಪೂರ್ವತ್ರ ಬಂದಿರು ಅದಿಲ್ಲ ಅಲ್ಲಿ ಆಕಾಶ ಪ್ರಾಣ ಅನ್ನೋದು ಅರ್ಥಾಂತರ ವಿಷಯ. ಆಕಾಶ ಅಂದರೆ ಭೂತಾಕಾಶ, ಪ್ರಾಣ ಅಂದರೆ ಮುಖ್ಯ ಪ್ರಾಣ.
ಹಾಗಿದ್ದರೂ ಅರ್ಥಾಂತ ವಿಷಯವಾದದ್ದಾಗಿದ್ದರೂ ಆಕಾಶ ಪ್ರಾಣ ಅನ್ನೋ ಶಬ್ದವು ಬ್ರಹ್ಮಜಲಿಂಗವಿರುವುದರಿಂದ ಅಲ್ಲಿ ಸರ್ವಾಂಗ ವಾಯುಮಾನುಭೂತ ಬ್ರಹ್ಮಜಲಿಂಗವಿರುವುದರಿಂದ ಆಕಾಶ ಪ್ರಾಣ ಅನ್ನೋ ಶಬ್ದಕ್ಕೆ ಬ್ರಹ್ಮ ಪರವಾಗಿ ಅರ್ಥ ಮಾಡಿದರೆ ಹಿಂದೆ ಹಿಂದಿನ ಎರಡು ಅಧಿಕರಣದಲ್ಲಿ ಹಿಂದಿನ ಎರಡು ಅಧಿಕರಣದಲ್ಲೂ ಆಕಾಶ ಶಬ್ದಕ್ಕೂ ಪರಮಾತ್ಮ ಅರ್ಥ ಮಾಡಿದೆ. ಎಲ್ಲ ಎಲ್ಲಿ ಬರುವ ಆಕಾಶ ಆಕಾಶ ಅದರಲ್ಲಿ ಚಾಂದೋಗಿದ್ದು ದಹರಾಕಾಶ ಅಲ್ವಾ? ದಹರಾ ಎಲ್ಲಿ ಬರತ್ತ? ದಹರಾ ಅಲ್ಲ ಅದು ಇಲ್ಲಿ ಹಿಂದೆ ಆಕಾಶ ತಲಿಂಗ ಆದಲ್ಲಿ ಅಸ್ತಲೋಕಸ್ಯ ಕಾಗತಿ ದಹರಾಕಾಶ ವಿಚಾರ ಬಂದೇ ಇಲ್ಲ. ಏನು ಹೊಡಿತಿರ್ತಾನೆ ಎಲ್ಲ ನಿನ್ನಲ್ಲಿ ಅಂತ. ಇನ್ನು ಪ್ರಾಣದಿಂದ ಅಲ್ಲ ಪ್ರಶ್ನೋತ್ತರ ಪ್ರಶ್ನೋತ್ತರ ಪ್ರಧಾನ ಇದು ಉದ್ಘಾತ ಅಲ್ಲಿ ಪ್ರಕರಣದಲ್ಲಿ ಬಟತಿ ಹತೇಶು ಆ ಜಾಗದ ಪ್ರಾಣವು ಒಂದು ಶಿಲ್ಕಶಾಲಾ ಇತ್ಯಾದಿಗಳಲ್ಲಿ ಸಂಬಂಧ ಬರುವಂಥ ಆಕಾಶವು ಪರಮಾತ್ಮ ಪರವಾಗಿ ಅರ್ಥ ಮಾಡಿದರೆ ನೀವು ತೋರಿಸ್ಕೊಟ್ರಿ ಅಂತ ಸೂತ್ರದಿಂದ. ಆದರೆ ಲಿಂಗವಿರುವುದರಿಂದ ಅದಕ್ಕೆ ಬ್ರಹ್ಮ ವಿಷಯತ್ವವನ್ನು ನಾನು ತಿಳಿಸಿ ತೀರ್ಮಾನ ಮಾಡಿದೆ. ಇಹತು ತಲ್ಲಿಂಗಮೇವ ಅಸ್ತಿ ನಾಸ್ತಿ ಇತಿ ವಿಚಾರ್ಯತೆ. ಅಸ್ತಿವಾ ನಾಸ್ತಿವಾ ಅಂತ ಇದೆಯೋ ಇಲ್ವೋ ಅಂತ ಇಲ್ಲಿ ಇನ್ನು ಈ ವಾಕ್ಯದಲ್ಲಿ ಆ ಬ್ರಹ್ಮಲಿಂಗವೇ ಇದೆಯೋ ಇಲ್ವೋ ಅಂತ ಡೌಟ್ ಇರೋಲ್ಲ. ಅಲ್ಲಿರೋ ಬ್ರಹ್ಮಲಿಂಗ ಸ್ಪಷ್ಟವಾಗಿತ್ತು ಸರ್ವಾನ ವಾಯುಮಾನಿ. ಇಲ್ಲಿ ಆ ತರಹ ಬ್ರಹ್ಮದ ಲಿಂಗ ಇದೆಯಾ ಇಲ್ವಾ ಹೇಳಿ. ಬ್ರಹ್ಮದ ಲಿಂಗ ಇದ್ದರೆ ಬ್ರಹ್ಮ ತೀರ್ಮಾನ ಮಾಡ್ಬೋದು. ಆ ಲಿಂಗವೇ ಡೌಟ್ ಆದರೆ ವಾಕ್ಯದಿಂದಲೂ ಪ್ರಕರಣದಲ್ಲೂ ಮಾಡಬೇಕಾಗತ್ತೆ. ಲಿಂಗವೇ ಇದ್ದರೆ ಆ ಲಿಂಗ ತೋರಿಸಿ, ಲಿಂಗ ಇದೆಯಲ್ಲೂ ಗೊತ್ತಾಗಲ್ಲ ಅಂತ ಅದನ್ನು ವಿಚಾರ ಮಾಡ್ತೀವಿ. ನೀವು ವಿಚಾರ ಮಾಡೋದಕ್ಕೆ ಆ ವಾಕ್ಯವೇ ಇಲ್ಲಿ ಟಾಪಿಕ್ಕು ಅಂತ ಹೇಳ್ತಾ ಇದ್ದಾರೆ. ಯಾವ ವಾಕ್ಯವನ್ನು ವಿಚಾರ ಮಾಡಬೇಕು ಅನ್ನೋದೇ ಮುಖ್ಯ ಸೂತ್ರಕ್ಕೆ. ಸೂತ್ರದಲ್ಲಿ ಯಾವ ವಾಕ್ಯವನ್ನು ಸೂತ್ರಕಾರರು ಬಳಸಲಿಟ್ಕೊಂಡಿದ್ದಾರೆ ಅಂತ ತೆಗಿಬೇಕು ಭಾಷ್ಯಕಾರರು. ಸೂತ್ರಕಾರರ ಮನಸ್ಸಿನಲ್ಲಿ ಜ್ಯೋತಿಷ್ಠರಣ ವಿಧಾನ ಅನ್ನೋ ಸೂತ್ರದಿಂದ ಆ ಜ್ಯೋತಿಷು ಅನ್ನೋ ಆ ಪದದಿಂದ ಯಾವ ಶ್ರುತಿ ವಾಕ್ಯವನ್ನು ಮನಸ್ಸಲ್ಲಿಟ್ಕೊಂಡು ಅವರು ಸೂತ್ರ ಮಾಡಿದ್ದಾರೆ ಅಂತ ಅದಕ್ಕೆ ಈ ಸೂತ್ರ ಅಂತ ಭಾಷ್ಯಕಾರ ತೆಗಿತಾ ಇದ್ದಾರೆ. ಈ ಶ್ರುತಿ ವಾಕ್ಯ ಅಂತ ಕಿಂತಾವತ್ ಪ್ರಾಪ್ತಂ ತಾವತ್ತೇನೋ ಥಟ್ಟನೆ ನೋಡಿದೆ ಅಂತ ಪೂರ್ಣವಾಗಿ ವಿಚಾರ ಮಾಡಿದ್ರೆ ಥಟ್ಟನೆ ನೋಡಿದ್ರೆ ಏನು ಅನಿಸುತ್ತೆ? ಕಿಂತ ಮೊಟ್ಟ ಮೊದಲಿಗೆ ಸುಮ್ಮನೆ ನೋಡಿದ್ ಬಿಟ್ರೆ ಏನು ಪೂರ್ವಾಪುರ ವಿಚಾರ ಮಾಡಿದ್ದೀನಿ ಅಲ್ಲಿ ಒಳಗಿನ ವಿಚಾರ ಮಾಡಿದೆ ಥಟ್ಟನೆ ಜ್ಯೋತಿಷು ಜ್ಯೋತಿಷು ಅಂತಿದೆ. ಈ ಬೆಳಕೆ ಸೂರ್ಯ ಬೆಳಕೆ ಚಂದ್ರನ ಬೆಳಕೆ ಅಗ್ನಿ ಬೆಳಕೆ ತಗೋಬೇಕು ಏನು ಮಾಡೋಕ್ಕಾಗಲ್ಲ ಶ್ರುತಿ ಹೇಳ್ತಾ ಇದೆ ಅಂತ ಥಟ್ಟನೆ ನೋಡಿದ್ರೆ ಏನು ಅನಿಸುತ್ತೆ ಅಂತ. ಅದಕ್ಕೆ ಆದಿತ್ಯಾದಿಕಮೇವ ಜ್ಯೋತಿಷ್ ಶಬ್ದೇನ ಪರಿಗೃಹ್ಯತೆ ಇತಿ. ಆದಿತ್ಯಾದಿಕಂ ಆದಿತ್ಯ ಆದಿ ಯಶಾಂ ಜ್ಯೋತಿಷಾಂ ತಾನಿ ಜ್ಯೋತಿಂಷಿ ಆದಿತ್ಯಾದಿಕಾನಿ ತೈತಂ ಜ್ಯೋತಿ ಆದಿತ್ಯಾದಿಕಂ ಜ್ಯೋತಿಷ್ ಶಬ್ದ ವಂಶಲಿಂಗ. ಆದಿತ್ಯದನ್ನೇ ಮೊದಲಾಗಿ ಉಳ್ಳದ್ದಾಗಿರುವ ಜ್ಯೋತಿಷು ಆದಿತ್ಯ ಚಂದ್ರ ನಕ್ಷತ್ರ ಗ್ರಹ ವಿದ್ಯುತ್ತು ಅಗ್ನಿ ಇದರಲ್ಲಿ ಯಾವುದೋ ಒಂದು ಒಂದಲ್ಲಾಗಿರುವ ಜ್ಯೋತಿಷನ್ನೇ ಇಲ್ಲಿ ತೆಗೆದುಕೊಳ್ಬೇಕು ಅಂತ ಅನಿಸತ್ತೆ ಪೂರ್ವಕ್ಕಿದೆ. ಯಾಕೆ ಹಂಗೆ ಅಂತ ಪೂರ್ವಕ್ಕೆ ಕಾರಣ ಕೊಡ್ತಾನೆ. ಕುತಃ ಪ್ರಸಿದ್ಧೇ ಪೂರ್ವಕ್ಷಿ ಅಂತ ಕೇಳಿದೆ. ಯಾಕಪ್ಪ ಆಯ್ತಾದಿ ಜ್ಯೋತಿಷ ತಗೋಬೇಕು ಅಂತ ಹೇಳ್ತೀಯಾ ಅಂತಂದರೆ ಸ್ವಾಮಿ ಜ್ಯೋತಿಷ ಶಬ್ದ ಪ್ರಸಿದ್ಧಿ ಯಾವುದಲ್ಲಿದೆ ಅಷ್ಟು ಆಯ್ತಾ ಜ್ಯೋತಿಷಕ್ಕೆ ಪ್ರಸಿದ್ಧಿ ಇರೋದು ಜ್ಯೋತಿಷ ಶಬ್ದ. ಪರಮಾತ್ಮನಿಗೆ ಜ್ಯೋತಿಷ ಶಬ್ದ ಪ್ರಸಿದ್ಧಿ ಇಲ್ಲಪ್ಪ ಲೋಕದಲ್ಲೇ. ಲೋಕದಲ್ಲಿ ಯಾವ ಶಬ್ದಕ್ಕೆ ಯಾವ್ದು ಪ್ರಸಿದ್ಧವೋ ಏನು ರೂಢ ಇರ್ತವೋ ಅದನ್ನು ತಗೋಬೇಕು. ವೈದ್ಯಲ್ಲೂ ಶಬರಸ್ವಾಮಿ ತೀರ್ಮಾನ ಮಾಡಿದ್ದಾರೆ. ಲೋಕೇಶು ವೇದೇಶು ಚ ಎಷ್ಟು ಶಬ್ದಸ್ಯ ಯೋ ಅರ್ಥ ಪ್ರಸಿದ್ಧ ಸೇವಾರ್ಥ ವೇದೇಪಿ ಪರಿಗೃಹ್ಯತೆ ಅಸತಿ ವಿರೋಧಿ ಎಂದು ವಾಕ್ಯ ಬಂದಿದ್ದಾರೆ. ವೇದದಲ್ಲಿರತಕ್ಕಂತಹ ಶಬ್ದಗಳಿಗೆ ಯಾವ ಅರ್ಥ ಮಾಡಬೇಕು ಅಂದರೆ ಲೋಕದಲ್ಲಿ ಯಾವ ಗೌ ಶಬ್ದಕ್ಕೆ ಲೋಕದಲ್ಲಿ ಏನು ಅರ್ಥ ಇದೆ ಅದೇ ತಗೋಬೇಕು. ವೇದಲ್ವೇ ಅಜ ಶಬ್ದಕ್ಕೆ ಏನಿದೆ ಅದೇ ಇಲ್ಲ ವೇದದಲ್ಲಿ ಬೇರೆ ಅರ್ಥ ಇನ್ಯಾವುದೋ ಅರ್ಥ ಅಂತಂದರೆ ಅವಾಗ ಎರಡೆರಡು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಬೇರೆ ಶಬ್ದಕ್ಕೊಂದು ವ್ಯಾಖ್ಯಾನ ಲೋಕ ಶಬ್ದಕ್ಕೊಂದು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಹಾಗಿಲ್ಲ ಎಲ್ಲಿ ಲೋಕದಲ್ಲಿ ಇಲ್ಲವೇ ಇಲ್ವೋ ಇವಾಗ ಸುರುಕು ಶುರುವಾಯಿತಾಗಿ ಲೋಕದಲ್ಲಿ ಇಲ್ಲವೇ ಇಲ್ಲ ಅದು ವೈದಿಕ ಭಾಷೆಯ ಪಾರಿಭಾಷಿಕ ಶಬ್ದ ಅದು ಬೇರೆ. ಅದು ಆಜ್ಯ ಘೃತ ಇತ್ಯಾದಿಗಳಿಗೆ ಲೋಕದಲ್ಲಿ ಏನು ಅರ್ಥವೋ ಅದೇ ಅರ್ಥ ಅಲ್ವೇ ವೇದಲ್ಲಿ ಬರೋ ಪದಗಳಿಗೆ. ಹಾಗಾಗಿ
ಪ್ರಸಿದ್ಧಿ ಜ್ಯೋತಿಷ್ ಶಬ್ದವು ಐತಿಹಾಸಿಕರನ್ನು ಹೇಳುತ್ತೆ, ಅದರಿಂದ ಅದನ್ನೇ ತಗೋಬೇಕು. ತಮಃ ಜ್ಯೋತಿಹಿ ಇತಿಹಿ ಇಮೌ ಶಬ್ದವು ಪರಸ್ಪರ ಪ್ರತಿದ್ವಂದ್ವಿ ವಿಷಯವು ಪ್ರಸಿದ್ಧವು. ಪೂರ್ವಪಕ್ಷ ಹೇಳ್ತಿದ್ದಾರೆ ಯಾವ್ದನ್ನು ತಗೋಬೇಕು ಅಂತ ಕೇಳಿದಂತಹ ಒಬ್ಬ ಮನುಷ್ಯನಿಗೆ. ಶಂಕರಾಚಾರ್ಯ ಕೇಳಿದಾರೆ ಅಂತ ಮಾಡ್ಕೋ, ಅಥವಾ ಏಕದೇಶಿ ಕೇಳಿದಾರೆ ಅಂತ ಮಾಡ್ಕೋ. ಅವ್ನು ಹೇಳ್ತಿದ್ದಾರೆ ಪೂರ್ವಕ್ಕೆ, ನೋಡಪ್ಪ ಕತ್ತಲೆ ಬೆಳಕು ಒಂದಕ್ಕೊಂದು ಪ್ರತಿದ್ವಂದ್ವ, ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂಥದ್ದು. ತಮಸ್ಸು ಅಂದರೆ ಚಕ್ಷುರ್ವ್ಯಾಪಾರಕ್ಕೆ ನಿರೋಧವನ್ನುಂಟು ಮಾಡುವಂತಹ ಒಂದು ವಸ್ತು, ಒಂದು ಪದಾರ್ಥ. ಜ್ಯೋತಿಷವು ಚಕ್ಷುರ್ವ್ಯಾಪಾರಕ್ಕೆ ಅನುಕೂಲವಾಗಿರ್ತಕ್ಕಂತಹ ಒಂದು ಪದಾರ್ಥ. ತಮಃ ಜ್ಯೋತಿಹಿ ಅಂತ ಹೇಳಿ ಇತಿ ಇಮೌ ಶಬ್ದವು, ಈ ಎರಡು ಶಬ್ದ ಇದೆಯಲ್ಲ, ತಮಃ ಒಂದು ಶಬ್ದ, ಜ್ಯೋತಿಹಿ ಒಂದು ಶಬ್ದ, ಈ ಎರಡು ಶಬ್ದಗಳು ಪರಸ್ಪರ ಅಂದರೆ ಒಂದಿನ್ನೊಂದಕ್ಕೆ ಪ್ರತಿದ್ವಂದ್ವಿ ಅಂದರೆ ಒಂದು ಅಪೋಸಿಟ್ ವಿರುದ್ಧವಾಗಿರುವ ವಿಷಯವನ್ನು ಇಟ್ಟುಕೊಂಡಿದ್ದಾದ ಶಬ್ದಗಳು, ಒಂದಕ್ಕೊಂದಕ್ಕೆ ವಿರುದ್ಧವಾಗಿರುವ ವಿಷಯವನ್ನು ಇಟ್ಟುಕೊಂಡಿರತಕ್ಕಂಥ ಶಬ್ದಗಳು. ತಮಸ್ ಶಬ್ದಕ್ಕೂ ಜ್ಯೋತಿಷ್ ಶಬ್ದಕ್ಕೂ ಒಂದೇ ಅರ್ಥ ಅಲ್ಲ. ತಮಸ್ಸಿನಲ್ಲಿ ಯಾವ ರೂಪಾಧಿಗ್ರಹಣೆಯೂ ಆಗೋಲ್ಲ, ಜ್ಯೋತಿಷಿರಲಿ ಇಲ್ಲ ಗ್ರಹಣವೂ ಆಗುತ್ತೆ. ಹಿಂಗೆ ಒಂದಕ್ಕೊಂದು ಜ್ಯೋತಿಷ್ ಜಾಗದಲ್ಲಿ ತಮಸ್ಸಿರಲ್ಲ, ತಮೋ ಜಾಗದಲ್ಲಿ ಜ್ಯೋತಿಷಿರಲ್ಲ. ಹಾಗಾಗಿ ಒಂದಕ್ಕೊಂದಕ್ಕೆ ಅದು ವಿರುದ್ಧವಾಗಿರುವ ಎರಡು ಪದಗಳು, ಎರಡು ತರಹ ಚಕ್ಷುರಿಂದ್ರಿಯ ವ್ಯಾಪಾರಕ್ಕೆ ವಿಷಯವಾಗಿರ್ತಕ್ಕವುಗಳು. ತಮಸ್ಸು ಚಕ್ಷುರಿಂದ್ರಿಯ ಯಾವ ವ್ಯಾಪಾರವೂ ನಡೆಯೋದೇ ಇಲ್ಲ, ಏನು ತೋರೋದೇ ಇಲ್ಲ. ಬೆಳಕಲ್ಲಿ ಚಕ್ರಿಂದ್ರಿಯಕ್ಕೆ ಎಲ್ಲ ರೀತಿಯ ಅನುಕೂಲವೂ ಇದೆ. ಹಾಗಾಗಿ ಈ ಎರಡು ಶಬ್ದಗಳು ಒಂದಕ್ಕಿನ್ನ ಒಂದಿನ್ನೊಂದಕ್ಕೆ ಅಂದರೆ ಪರಸ್ಪರ ಅಂದರೆ ಒಂದಿನ್ನೊಂದಕ್ಕೆ ಪ್ರತಿದ್ವಂದ್ವಿಯಿಂದ ವಿರುದ್ಧವಾಗಿರುವ ವಿಷಯವನ್ನು ಇಟ್ಟುಕೊಂಡದ್ದು ಅಂತ ಹೇಳಿ ಪ್ರಸಿದ್ಧವಾಗಿದೆ. ಬರೀತಾರೆ ಏನು ಅಂತ, ಚಕ್ರವೃತ್ತೇ ನಿರೋಧಕಂ ಶಾರ್ವರಾಧಿಕಂ ತಮಃ ಉಚ್ಯತೆ. ಅಲ್ಲಿ ಚಕ್ರವೃತ್ತೇ ನಿರೋಧಕಂ ಶಾರ್ವರಾಧಿಕಂ ತಮಃ ಉಚ್ಯತೆ ಅಂತ ಹೇಳಬೇಕು. ಚಕ್ರವೃತ್ತಿ ವೃತ್ತಿಯಿಂದ ವ್ಯಾಪಾರ, ಕಣ್ಣಿನ ವ್ಯಾಪಾರಕ್ಕೆ ನಿರೋಧವನ್ನು ಉಂಟು ಮಾಡುವಂಥದ್ದು ಶಾರ್ವರಾಧಿಕಂ. ಶಾರ್ವರ ಅಂದರೆ ರಾತ್ರಿ, ರಾತ್ರಿಯೇ ಮುಂತಾದದ್ದಲ್ಲೇ ತೋರುವಂತಹ ಕತ್ತಲೆ. ರಾತ್ರಿ ತೋರ್ಬೋದು, ಅದು ಹಗಲಲ್ಲೇ ಈಗ ರೂಮಲ್ಲಿ ಕಿಟಕಿ ಇಲ್ಲ ಎಲ್ಲ ಬಾಗಿಲು ಹಾಕ್ಬಿಟ್ಟಿದೆ, ಅವಳು ಕತ್ತಲೆ ಇರುತ್ತೆ. ಕತ್ತಲೆ ಆಗೋದಕ್ಕೆ ರಾತ್ರಿ ಆಗಬೇಕು ಅಂತ ಏನಿಲ್ಲ, ಬೆಳಕಿನ ಅವಕಾಶ ಇದೆಯೋ ಅನ್ನೋದು ಅದು ಗುಹೆ ಒಳಗೆ ಒಳ ಹೋದಂಗೆ ಅಲ್ಲಿ ಬೆಳಕಿನ ಅವಕಾಶ ಇದ್ದರೆ ಕತ್ತಲೆ ಆಗುತ್ತೆ, ಹಾಗೆಲ್ಲ ಕತ್ತಲೆ ಇರುತ್ತೆ. ಹಿಂಗೆ ರಾತ್ರಿಯೇ ಮುಂತಾದದ್ದರ ನಿಮಿತ್ತದಿಂದುಂಟಾಗುವ ಕಣ್ಣಿನ ವ್ಯಾಪಾರಕ್ಕೆ ಅಡ್ಡಿಯನ್ನುಂಟು ಮಾಡುವ ಒಂದು ವಿಷಯವನ್ನು ತಮಸ್ಸು ತಮಸ್ಸು ಅಂತ ಕರೀತಾರೆ. ಅದೊಂದು ವಿಷಯ, ಅದು ಅದು ವಸ್ತು ತಗೊಳ್ಳಲ್ಲ, ವಸ್ತು ಅದೊಂದು ವಿಷಯ. ಕತ್ತಲೆ ಅನ್ನೋ ಪದಕ್ಕೆ ಅರ್ಥ ಏನೋ ಅಂತ ಕೇಳಿದರೆ, ಬೆಳಕಿದೆ ಅನ್ನೋದು ಹೇಳಲ್ಲ, ಕಣ್ಣಿನ ವ್ಯಾಪಾರಕ್ಕೆ ವಿರೋಧ ಅನುಕೂಲವಲ್ಲದೇ ಇರತಕ್ಕಂತಹ ವಿಷಯವಾದದ್ದು ಕತ್ತಲೆ. ಕಳೆದ ವ್ಯಾಪಾರಕ್ಕೆ ಇಲ್ಲಿ ಏನು ವಿಷಯ ಇಲ್ಲ. ಅಲ್ಲಿ ಈ ಚಕ್ಷುರ್ವೃತ್ತೇ ನಿರೋಧಕಂ, ಕಣ್ಣಿನ ವ್ಯಾಪಾರ ಮಾಡ್ತೀವಿ ಅಲ್ಲಿ ಹೋದರೆ ಅದು ಅದಕ್ಕೆ ತಡೆ, ನಿರೋಧಕ ಅಂದರೆ ತಡೆ. ಕಣ್ಣಿನ ವ್ಯಾಪಾರಕ್ಕೆ ತಡೆಯನ್ನು ಉಂಟು ಮಾಡುವಂಥದ್ದು ರಾತ್ರಿಯೇ ಮುಂತಾದದ್ದರಲ್ಲಿ ಉಂಟಾಗುವಂತಹ ಕತ್ತಲೆ ಇದೆಯಲ್ಲ ಅದನ್ನು ಹೇಳ್ತೀವಿ ನಾವು ತಮಃ ಅಂತ. ಸಸ್ಯಾಹ ಏವ ಅನುಗ್ರಾಹಕಂ ಆದಿತ್ಯಾಧಿಕಂ ಜ್ಯೋತಿಹಿ. ಸಸ್ಯಾಹ ಅಂದರೆ ಸ್ತ್ರೀಲಿಂಗ ಏನು? ಸಸ್ಯಾಹ ಸಸ್ಯಾಹ ವೃತ್ತೇ ಚಕ್ರವೃತ್ತೇ ಚಕ್ರವೃತ್ತೀ ಅಂದರೆ ಚಕ್ರವೃತ್ತಿ ಸ್ತ್ರೀಲಿಂಗ, ಚಕ್ರವೃತ್ತೇ ಷಷ್ಠಿ, ಅದಕ್ಕೆ ನಿರೋಧಕವಾದದ್ದು ತಮಸ್ಸು. ಸಸ್ಯಾಹ ಚಕ್ರವೃತ್ತೇ ಅನುಗ್ರಾಹಕಂ, ಅದೇ ಚಕ್ರವೃತ್ತಿಗೆ ಅನುಗ್ರಹವನ್ನುಂಟು ಮಾಡುವಂತಹದ್ದಾದ ಆದಿತ್ಯಾದಿಕಂ, ಆದಿತ್ಯ ಚಂದ್ರ ಬಿಂಚು ಅಗ್ನಿ ಇತ್ಯಾದಿಗಳನ್ನು ಜ್ಯೋತಿಷು ಕರಿತೀವಿ ನಾವು. ಅಂದರೆ ಜ್ಯೋತಿಷು ಅನ್ನೋ ಶಬ್ದಕ್ಕೆ ಅರ್ಥ ಏನು, ಕತ್ತಲೆ ಅನ್ನೋಕ್ಕೆ ಅರ್ಥ ಏನು ಅಂತ ತೋರಿಸ್ತಾ ಇದ್ದಾರೆ. ಲೋಕ ಪ್ರಸಿದ್ಧಿ ಆದರೂ ನಿಂಗೆ ಅರ್ಥ ಹೇಳೋಕೆ ಗೊತ್ತಾಗಲ್ಲ. ಬೆಳಕು ಅಂದರೆ ಬೆಳಕು 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 ಅಂದ್ಬಿಡ್ತೀಯ ಅಷ್ಟೇ, ಬೆಳಕು ಅಂದರೆ ಏನು ಹೇಳ್ತೀಯಾ, ಬೆಳಕು ಆ ಬೆಳಕು ಬೆಳಕು ಅಂದ್ಬಿಟ್ರೆ ಅರ್ಥ ಆಯ್ತಾ. ಹಾಂ ಕತ್ತಲೆ ಅಂದರೆ ಏನು, ಕತ್ತಲೆ 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 ಐದು ಸಲ ಕತ್ತಲೆ ಕತ್ತಲೆ ಎಂದು ಕತ್ತಲೆ ಆಗಲ್ಲಪ್ಪ, ಕತ್ತಲೆ ಅಂದರೆ ಅರ್ಥ ಹೇಳಬೇಕು. ಭಾಷೆಗೆ ಹೇಳ್ತಿದ್ದಾರೆ ಚಕ್ರಿಂದ್ರಿಯ ವ್ಯಾಪಾರಕ್ಕೆ ತಡೆಯನ್ನುಂಟು ಮಾಡುವಂಥದ್ದು ಯಾವುದೋ ಅದನ್ನು ಕತ್ತಲೆ ಅಂತ ಹೇಳ್ತೀವಿ. ಚಕ್ಷುರಿಂದ್ರಿಯಕ್ಕೆ ಅನುಗ್ರಾಹಕವಾಗಿರ್ತಕ್ಕಂತಹ ಆದಿತ್ಯಾದಿಗಳನ್ನ ಯಾವ್ದು ಹೇಳ್ತೀವಿ ಅದನ್ನು ಬೆಳಕು ನಾವು ಕರಿತೀವಿ.
ಹಿಂಗೆ ಪದಗಳ ಅರ್ಥ ಹೇಗೆ ಬರೀತಾರೆ ಭಾಷೆಗಾರರು ನೋಡಬೇಕು, ಅದು ವಿಶೇಷ. ತಥಾ ದೀಪ್ಯತೆ ಇತಿ ಇಯಮಪಿ ಶ್ರುತಿ ಆದಿತ್ಯಾದಿ ವಿಷಯ ಪ್ರಸಿದ್ಧ. ಅದು ದೀಪ್ಯತೆ ಅಂದರೆ ಉರಿಯುತ್ತಿದೆಯಲ್ಲ ಅಂತ, ಉರಿಯುತ್ತಿದೆಯಲ್ಲ ಅನ್ನುವಂತಹ ಈ ಒಂದು ಪದದ ಶ್ರುತಿಯು, ಈ ಪದವನ್ನು ಹೇಳುವಂತಹ ಶ್ರುತಿ ಇಯಮಪಿ ಶ್ರುತಿಯಿಂದ ದೀಪ್ಯತೆ ಅಂತ ಹೇಳುತ್ತಿರುವಂತಹ ಈ ಶ್ರುತಿಯು ಕೂಡ ಆದಿತ್ಯನೇ ಮುಂತಾದದ್ದನ್ನು ವಿಷಯ ಮಾಡಿಕೊಂಡದ್ದಾಗಿದೆ ಅನ್ನೋ ಪ್ರಸಿದ್ಧ. ಆದಿತ್ಯ ದೀಪ್ಯತೆ, ಚಂದ್ರಮಾ ದೀಪ್ಯತೆ, ಅಗ್ನಿ ದೀಪ್ಯತೆ, ನಕ್ಷತ್ರಾಣಿ ದೀಪ್ಯಂತೆ ಅಲ್ವಲ್ಲ, ವಿದ್ಯುತ್ ದೀಪ್ಯತೆ, ಉರಿ ಹೊಳಿತಾ ಇದೆ, ಯಾವ್ಯಾವುದು ಹೊಳಿತಾ ಇದೆಯೋ ಉರಿತಾ ಇದೆಯೋ ಚಕ್ಷುರಿಂದ್ರಿಯಕ್ಕೆ ಅನುಗ್ರಾಹಕವಾಗಿದೆಯೋ ಅದನ್ನು ದೀಪ ಅಂತ ಕರಿತೀವಿ. ದೀಪ ದೀಪ್ತವು ದೀಪ್ಯತೆ ಅಂತ ನೋಡು. ಹಾಗೆಯೇ ದೀಪ್ಯತೆ ಎಲ್ಲಿದೆ ಅಥ ಏತ ಪರೋದಿವೋ ಜ್ಯೋತಿ ದೀಪ್ಯತೆ ಇದೆಯಲ್ಲ, ಆ ದೀಪ್ಯತೆ ಅನ್ನೋ ಪದವು ಕೂಡ ಆ ಶ್ರುತಿಯು ಕೂಡ ಆ ಶ್ರುತಿ ಅದು ಶ್ರುತಿಪದ, ಆ ಶ್ರುತಿಪದವು ಕೂಡ ಆದಿತ್ಯಾದಿಗಳನ್ನೇ ವಿಷಯ ಮಾಡಿಕೊಂಡದ್ದಾಗಿದೆ ಎಂಬುದಾಗಿ ಗೊತ್ತಾಗತ್ತೆ. ಅದು ಪ್ರಸಿದ್ಧವಾಗಿದೆ, ಅದು ಶ್ರುತಿ ಹೀಗಾಗಿದೆ. ಆದಿತ್ಯಾದಿ ವಿಷಯ ಆದಿತ್ಯಾದಿ ವಿಷಯ ಯಸ್ಯಾಹ ಕಸ್ಯಾಹ ಶ್ರುತೇ ಸಂ ಶ್ರುತಿ ಆದಿತ್ಯಾದಿ ವಿಷಯ ಆದಿತ್ಯ ಮುಂತಾದವನ್ನು ವಿಷಯ ಮಾಡಿಕೊಂಡದ್ದಾದ ಶ್ರುತಿಯು ಅನ್ನೋದು ಪ್ರಸಿದ್ಧವಾಗಿದೆ. ನಹಿ ರೂಪಾದಿಹೀನಂ ಬ್ರಹ್ಮ ದೀಪ್ಯತೆ ಇತಿ ಮುಖ್ಯಾಂ ಶ್ರುತಿಂ ಅರ್ಹತಿ. ನೀವು ಇಲ್ಲಿ ಬ್ರಹ್ಮನ ತಗೊಂಡ್ಬಿಟ್ರೆ ಬ್ರಹ್ಮಕ್ಕೆ ರೂಪ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ಗುಣ ಇಲ್ಲ, ಗಂಧ ಇಲ್ಲ, ವಾಸನೆ ಏನೂ ಇಲ್ಲ. ರೂಪ ಆದ್ರೆ ಯಾವುದು ಇಲ್ಲದೇ ಇರ್ತಕ್ಕಂಥ ಬ್ರಹ್ಮವನ್ನು ದೀಪ್ಯತೆ ಉರಿತಾ ಇದೆ ಅಂಥೇಳಿ ಮುಖ್ಯಾರ್ಥದಲ್ಲಿ ಶ್ರುತಿಯನ್ನು ನೀವು ಅಲ್ಲಿ ಹೊಂದಿಸೋಕ್ಕಾಗಲ್ಲ. ಹೇಗೋ ಕಷ್ಟಪಟ್ಕೊಂಡು ಗೌಣಾರ್ಥವೋ ಲಕ್ಷ್ಯಾರ್ಥವೋ ಮಾಡಿ ಹೊಂದಿಸ್ಬೋದು. ನೀವು ಗೌಣಾರ್ಥ ಲಕ್ಷ್ಯಾರ್ಥ ಮಾಡಿ ಹೊಂದಿಸೋದು ಬೇಡ. ಮುಖ್ಯಾರ್ಥದಲ್ಲಿ ದೀಪ್ಯತೆ ಇರೋದನ್ನು ಬ್ರಹ್ಮಕ್ಕೆ ಹೊಂದಿಸೋಕ್ಕಾಗುತ್ತೋ? ಹೊಂದಿಸೋಕ್ಕಾಗಲ್ಲ. ಯಾಕೆ? ರೂಪಾದಿಗಳಿಲ್ಲ ಬ್ರಹ್ಮದಲ್ಲೇ. ಯಾವುದಕ್ಕೆ ರೂಪಾದಿಗಳಿದೆಯೋ ಆಯ್ತು ರೂಪ ಉಂಟು, ಆಯ್ತ ದೀಪ್ಯತೆ ಹೊಂದುತ್ತೆ. ಚಂದ್ರನಿಗಿದೆ, ಬೆಂಕಿಗಿದೆ, ವಿದ್ಯುತ್ತಿಗಿದೆ, ಅದು ದೀಪ್ಯತೆ ಹೊಂದಿದೆ. ಬಂಗಾರ ಚಕಮಕವಾಗಿ ಹೊರಡ್ತದೆ, ಚಮಕ್ತಾ ಹಾಯ್ ಚಮಕ್ರ ಚಮಕ್ರ ಅಂತ ಹಿಂದಿ ಹೇಳ್ತಾರಲ್ಲ, ಅದೇ ಫಳ ಫಳ ಹೊಳಿತಾ ಇರೋದು, ಉರಿತಾ ಇರೋದು, ಒಳ್ಳೆ ಕ್ಯೂಟ್ ಆಗಿರೋದು, ಅದೆಲ್ಲ ರೂಪಾದಿಗಳುಳ್ಳದಕ್ಕೆ ಹೊಂದತ್ತೆ ಹೊರತು ರೂಪಾದಿಗಳಿಲ್ಲದೆ ಇರೋ ಬ್ರಹ್ಮಕ್ಕೆ ಹೆಂಗೆ ಹೊಂದತ್ತೆ? ಪೂರ್ವಪಕ್ಷಿ ಹೇಳ್ತಾ ಇರೋದು ಗ್ಯಾಪ್ ಮಾಡ್ಕೋಬೇಕು ನೀವು. ರೂಪಾದಿಗಳಿಂದ ಹೀನವಾದ ರೂಪಾದಿಗಳಿಲ್ಲದ್ದಾದ ಬ್ರಹ್ಮವು ದೀಪ್ಯತೆ ಎಂಬ ಶ್ರುತಿಯಿಂದ ಮುಖ್ಯಾಂ ಶ್ರುತಿ ಮುಖ್ಯಾರ್ಥದ ಶ್ರುತಿಯಾಗಿ ಅದಂತ ಅವನು ಬರೋದಿಲ್ಲ. ದ್ವಿಮರ್ಯಾದತ್ವ ಶ್ರುತೇಶ್ಚ ಪಾಯಿಂಟ್ ನಂಬರ್ ಟು, ಎರಡನೇ ಪಾಯಿಂಟ್ ಇವಾಗ ಇದಿಷ್ಟು. ಒಂದು ಪಾಯಿಂಟಿಂದ ಬ್ರಹ್ಮವಲ್ಲ ಅಂದ, ದ್ವಿಲೋಕವನ್ನೇ ಮರ್ಯಾದೆಗೆ ಎಲ್ಲೆಗಟ್ಟಾಗಿ ಹೇಳ್ತಾ ಇರೋ ಶ್ರುತಿ ಇರೋದ್ರಿಂದಲೂ ಇದು ಬ್ರಹ್ಮವಲ್ಲ. ಬ್ರಹ್ಮಕ್ಕೆ ದ್ವಿಲೋಕ ಮರ್ಯಾದೆ ಇದೆಯಾ? ಮರ್ಯಾದೆಯೇ ಎಲ್ಲೆಗಟ್ಟು ಇಷ್ಟೇ ಬ್ರಹ್ಮ. ದ್ವಿಲೋಕದ ಪರೋ ದಿವೋ ಜ್ಯೋತಿ ದ್ವಿಲೋಕದಿಂದ ಆಶೆಗೆ ಅಂತ ಹೇಳಿ ದ್ವಿಲೋಕವನ್ನೇ ಒಂದು ಮರ್ಯಾದೆಯಾಗಿ ಎಲ್ಲೆಗಟ್ಟಾಗಿ, ಎಲ್ಲೆಗಟ್ಟು ಅಂದರೆ ಬೌಂಡ್ರಿ, ಬೌಂಡ್ರಿ ಒಂದು ಸೀಮೆ, ಆ ರೀತಿಯಾಗಿ ಹೇಳೋ ಬ್ರಹ್ಮಕ್ಕೆ ಹೊಂದಲ್ಲ. ಯಾಕೆ? ಬ್ರಹ್ಮ ಅನಂತ ಅಪರಿಚ್ಛಿನ್ನ, ಅಪರಿಚ್ಛಿನ್ನ ಅನಂತವಾಗಿರೋ ಬ್ರಹ್ಮಕ್ಕೆ ಒಂದು ಎಲ್ಲೆಗಟ್ಟು, ಒಂದು ಸೀಮೆ, ಒಂದು ಬೌಂಡ್ರಿ ಹೆಂಗ್ರಿ ಹೇಳ್ತೀರಾ? ಅದು ಇಲ್ಲಿ ಹೇಳ್ತಾ ಇದೆ ಪರೋ ದಿವಹ ಜ್ಯೋತಿ ಅಂತ. ಜೀವನದ ಆಶೆಗಿರೋ ಜ್ಯೋತಿ ಸುಂದ್ರೆ ಇದು ಬ್ರಹ್ಮ ಆಗೋಕ್ಕೆ ಬರೋಲ್ಲ. ಕರೆಕ್ಟಾಗಿ ಹೋದಲ್ವಾ ಪೂರ್ವಕ್ಕೆ ಪಾಯಿಂಟು? ಸರಿಯಾಗಿದೆ. ಸುಮ್ಮ ಸುಮ್ಮನೆ ಹುಚ್ಚುಚ್ಚಾಗಿ ಹೇಳ್ತಾ ಇಲ್ಲ ಪೂರ್ವಕ್ಷೆ. ಪೂರ್ವಕ್ಷಿ ಕರೆಕ್ಟಾಗಿ ಯುಕ್ತಿ ಶ್ರುತಿ ಅನುಭವಕ್ಕೆ ಹೊಂದಿಸ್ಕೊಂಡೇ ತಾನೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದ್ಯು ಮರ್ಯಾದತ್ವ, ದ್ವಿಲೋಕವೇ ಮರ್ಯಾದ ಅಂದರೆ ಎಲ್ಲೆಗಟ್ಟು ಸೀಮೆ ಬೌಂಡ್ರಿಯಾಗಿ ಈ ರೀತಿ ಶ್ರುತಿ ಹೇಳ್ತಾ ಇರೋದ್ರಿಂದಲೂ ಪರಮಾತ್ಮ ಆಗೋದಿಲ್ಲ. ಅದಕ್ಕೆ ವಿವರಣೆ ಕೊಡ್ತಾನೆ. ನಹಿ ಚರಾಚರ ಬೀಜಸ್ಯ ಬ್ರಹ್ಮಣ ಸರ್ವಾತ್ಮಕಸ್ಯ ಜೌಹು ಮರ್ಯಾದ ಯುಕ್ತ. ಚರಾಚರಕ್ಕೆ ಬೀಜ ಅದು, ಬೀಜ ಅಂದರೆ ಕಾರಣ ಅಂತ. ಚರವಾದ ಜಂಗಮಕ್ಕೆ, ಅಚರವಾದ ಸ್ಥಾವರಕ್ಕೆ ಅಥವಾ ಪಂಚಭೂತಗಳಿಗೆ ಬೀಜವಾಗಿರುವ ಬ್ರಹ್ಮವು ಅದು ಸರ್ವಾತ್ಮಕಸ್ಯ. ಇದೊಂದು ವಿಶೇಷ, ಸರ್ವಕ್ಕೂ ಆತ್ಮ ಆಗಿದೆ, ಜಗದಾತ್ಮ ಆಗಿದೆ, ವಿಶ್ವಾತ್ಮ ಆಗಿದೆ ಬ್ರಹ್ಮ ಅಲ್ವಯ್ಯ. ಬ್ರಹ್ಮ ಹೆಂಗೆ ಹೇಗಿರೋದು? ಬ್ರಹ್ಮವು ಏಕಮೇವ ದ್ವಿತೀಯ ಅದು,
ಎರಡೆಂಬುದಿಲ್ಲದಿರತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂಥತ್ವ ಅದು ಚರಾಚರಕ್ಕೆ ಕಾರಣ. ಅಂತಹ ಸರ್ವಾತ್ಮಕವಾದ ಚರಾಚರಕ್ಕೆ ಬೀಜವಾಗಿರುವಂತಹ ಬ್ರಹ್ಮಕ್ಕೆ ದ್ವಿಲೋಕವೇ ಒಂದು ಮರ್ಯಾದೆ, ಒಂದು ಎಲ್ಲೆಗಟ್ಟು, ಒಂದು ಸೀಮೆ ಬೌಂಡ್ರಿ ಅನ್ನೋದು ಹೊಂದೋದಿಲ್ಲ ಕಣ್ರೆ. ಅದು ಹೆಂಗೆ ಹೊಂದಿಸ್ತೀರಾ? ಕಾರ್ಯಸ್ಥಿತಿ ಜ್ಯೋತಿಷ ಪರಿಚ್ಛಿನ್ನಸ್ಯ ಜೌಹು ಮರ್ಯಾದಾ ಸ್ಯಾತ್. ಕಾರ್ಯವಾದ ಹುಟ್ಟಿದ್ದಾದ ಅಂತ ಅರ್ಥ. ಹುಟ್ಟಿದ್ದಾದ ಜ್ಯೋತಿಷು ಯಾವುದೋ ಆದಿತ್ಯನೋ ನಕ್ಷತ್ರಗಳೋ ಗ್ರಹಗಳೋ ಬೆಂಕಿಯೋ ಮಿಂಚೋ ಯಾವುದೋ ಆ ಪರಿಚ್ಛಿನ್ನ. ಅದಕ್ಕೆ ಶ್ರುತಿ ಹೇಳಿದ ದ್ವಿಲೋಕವನ್ನೇ ಒಂದು ಮರ್ಯಾದೆ, ಒಂದು ಎಲ್ಲೆಗಟ್ಟು, ಒಂದು ಸೀಮೆಯಾಗಿ ಹೇಳೋದು ಆಗತ್ತೆ, ಹೊಂದತ್ತೆ. ಹುಟ್ಟಿದ್ದಾದಮೇಲೆ ಪರಿಚ್ಛಿನ್ನವಾಗಿರುತ್ತೆ, ಪರಿಚ್ಛಿನ್ನವಾದಮೇಲೆ ದೇಶಕಾಲದ ಒಂದು ಅಳತೆಯಿಂದ ಕೂಡಿದ್ದಾಗಿರುತ್ತೆ. ಹಾಗಾಗಿ ಅದಕ್ಕೆ ದ್ವಿಲೋಕವನ್ನು ಮರ್ಯಾದೆಯಾಗಿಯೋ ಭೂಲೋಕವನ್ನೇ ಮರ್ಯಾದೆಯಾಗಿಯೋ ಯಾವುದೋ ಒಂದು ಜಾಗವನ್ನು ಮರ್ಯಾದೆಯಾಗಿ ಹೇಳ್ಬೋದು, ಎಲೆಗಟ್ಟಾಗಿ ಹೇಳ್ಬೋದು. ಕಾರ್ಯವಾಗಿದ್ದಕ್ಕೆ ಮರ್ಯಾದತ್ವ ಇದ್ದೇ ಇರುತ್ತೆ. ಅವನಿಗೆ ಮರ್ಯಾದೆ ಇಲ್ಲ ಪರಮಾತ್ಮನಿಗೆ. ಕನ್ನಡದಲ್ಲಿ ಮರ್ಯಾದೆ ಅಂದರೆ ಏನೋ ಮಾನ ಮರ್ಯಾದೆ ಇಲ್ಲ ಅವನಿಗೆ ಅಂತ, ಒಂದು ಎಲೆಗಟ್ಟಿಲ್ಲ ಅಂತ. ಪರಮಾತ್ಮನಿಗೆ ಎಲೆಗಟ್ಟಿಲ್ಲ, ಮಾನ ಮರ್ಯಾದೆ ಇಲ್ಲ ಅವನಿಗೆ. ಮಾನ ಅಂದರೆ ಅಳತೆ, ಮರ್ಯಾದೆ ಅಂದರೆ ಇದು ಬೌಂಡ್ರಿ, ಎರಡೂ ಇಲ್ಲ. ಮಾನ ಮರ್ಯಾದೆ ಇಡೀ ಅನ್ನೋದು ಬ್ರಹ್ಮ ಅಂತ ಅಂತ ಬ್ರಹ್ಮ ವಿಚಾರ ಮಾಡ್ತೀರಾ ನೀವು? ಯಾವ ಬ್ರಹ್ಮನ ಯಾವುದಕ್ಕೆ ಪ್ರಮಾಣವೇ ಇಲ್ವೋ, ಮಾನವೇ ಇಲ್ಲವೋ, ಯಾವುದಕ್ಕೆ ಅಲ್ಲಗಟ್ಟೆ ಇಲ್ಲವೋ ಅಂತ ಮಾನ ಮರ್ಯಾದೆ ಇಡ ಬ್ರಹ್ಮನ ವಿಚಾರ ಮಾಡ್ತಿರಲ್ರಿ. ಹೌದು, ಅದು ಅಲಂಕಾರ ನಮಗೆ, ಭೂಷಣ ದೂಷಣ ಅಲ್ಲ. ಮಾನ ಮರ್ಯಾದೆ ಇಲ್ಲ ಅನ್ನೋದು ಬೈತಾ ಏನು ರೀ, ನಿಮ್ಮ ಮಾನ ಮರ್ಯಾದೆ ಇಲ್ವೇನ್ರಿ, ಹಿಂಗೆ ನಡ್ಕೋತೀರ? ಹೌದು ಕಣ್ರಿ, ನಮ್ಮ ಸ್ವರೂಪಕ್ಕೆ ಮಾನವೂ ಇಲ್ಲ ಮರ್ಯಾದೆಯೂ ಇಲ್ಲ, ಏನು ಮಾಡೋಣ? ನಮ್ಮ ಸ್ವರೂಪ ಪ್ರಮಾಣ ಅತೀತ, ಪ್ರಮಾಣಕ್ಕೆ ವಿಷಯವಲ್ಲ. ಅದಕ್ಕೆ ಮರ್ಯಾದೆ ಒಂದು ಬೌಂಡ್ರಿ ಎಲ್ಲೆಗಟ್ಟು ಇಲ್ಲ ಅಂತ ಹೇಳ್ಬೋದು. ಅಲಂಕಾರ ನಾವು ನಿಂದೆ ಅಂತ ಅಂದ್ಕೊಂಡ್ಬಿಡ್ತೀವಿ, ಮಾನ ಮರ್ಯಾದೆ ಇಲ್ಲ ಅಂತ ಬೈದರೆ ಅದು ನಮ್ಮ ಸ್ವರೂಪವನ್ನು ಹೇಳ್ತಿದ್ದಾರೆ ಅಂತ ನಾವು ಅಂದ್ಕೋಬೇಕು. ಹೌದು, ಮಾನ ಮರ್ಯಾದೆ ಇದ್ದವ್ರು ನೀವು ಅಂದರೆ ನಿಜವಾಗಿ ಹೇಳಿದ್ರಿ, ನಮ್ಗೆ ಮಾನ ಮರ್ಯಾದೆ ಇಲ್ಲ ಕಣ್ರಿ. ಯಾರು ಹೇಳಿದ್ದು ನಮ್ಗೆ ಮಾನ ಮರ್ಯಾದೆ ಇದೆ ಅಂತ? ಅವಿದ್ಯೆಯಿಂದ ಮಾನ ಮರ್ಯಾದೆ ಬರುತ್ತೆ ಹೊರತು ವಿದ್ಯೆಯಿಂದ ಮಾನ ಮರ್ಯಾದೆ ಇಲ್ಲದ್ದು ಅಂತ ಗೊತ್ತಾಗತ್ತೆ ಅಂತ. ಅಯ್ಯೋ, ಲೋಕದ ಬೈತಾರೆ ಕಣ್ರಿ, ಮಾನ ಮರ್ಯಾದೆ ಇಲ್ಲ ಅಂದರೆ ಕಣ್ರಿ ಮರ್ಯಾದೆ. ಅಯ್ಯೋ, ಕಾರ್ಯವಾದ ಜ್ಯೋತಿಷು ಅಂದರೆ ಹುಟ್ಟಿದ್ದಾದಂತಹ ಆದಿತ್ಯಾದಿ ಜ್ಯೋತಿಷಿಗೆ ಅಪರಿಚ್ಛಿನ್ನತ್ವ ಇರೋದರಿಂದ ಅದಕ್ಕೆ ದ್ವಿಲೋಕ ಒಂದು ಎಲ್ಲೆಗಟ್ಟು ಅನ್ನೋದು ಹೊಂದತ್ತೆ, ಆಗತ್ತೆ. ಪರೋ ದಿವ ಜ್ಯೋತಿ ಇತಿಚ ಬ್ರಾಹ್ಮಣಂ. ಪರೋ ದಿವ ಪರ ಏನಾದ್ರು ದಿವ್ಯ ಪರೋ, ಯಾವುದೋ ಒಂದು ಬ್ರಾಹ್ಮಣ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಿಕ್ಕಿಲ್ಲ ಇದು? ಇದು ಇದು ಇದೇ ಚರ್ಚೆ ಇವಾಗ. ಇದನ್ನೇ ಬ್ರಾಹ್ಮಣ ಅಂತೀಯ ನೀನು? ಇದೇ ಜ್ಯೋತಿಷ ಇದನ್ನೇ ಬ್ರಾಹ್ಮಣ ಅಂತ ತಪ್ಪೇನಾಗಲ್ಲ. ಛಾಂದೋಗ್ಯ ಬ್ರಾಹ್ಮಣ ಇದನ್ನೇ ಈ ಛಾಂದೋಗ್ಯ ಬ್ರಾಹ್ಮಣ ಅಂತ ಕೊಡ್ತಾ ಇದ್ದಾರೆ ಸ್ವಾಮಿಗಳು. ಇದನ್ನೇ ಅಥ ಇದ್ದ ಪರೋ ದಿವೋ ಜ್ಯೋತಿ ಅಂತ, ಅಥ ಇದ್ದ ಪರೋ ದಿವೋ ಜ್ಯೋತಿ ಅಂದರೆ ಇದು ಮಂತ್ರ ಅಲ್ಲಲ್ಲ, ಇದು ಬ್ರಾಹ್ಮಣ ವಾಕ್ಯ ತಾನೇ. ಹಾಗಾಗಿ ಬ್ರಾಹ್ಮಣ ವಾಕ್ಯವು ದ್ವಿಲೋಕದಿಂದ ಆಚೆಗಿರುವಂತಹ ಜ್ಯೋತಿಷು ಅಂತ ಹೇಳ್ತಾ ಇರೋದರಿಂದ, ಇದಕ್ಕೆ ಒಂದು ಎಲ್ಲೆಗಟ್ಟು ಸೀಮೆ ಒಂದು ಬೌಂಡ್ರಿ ಹೇಳ್ತಾ ಇರೋದರಿಂದ ಇದು ಪರಮಾತ್ಮನ ಆಗೋಕ್ಕೆ ಬರೋದಿಲ್ಲ, ಇದು ಭೌತಿಕ ಜ್ಯೋತಿಷೇ ಆಗಬೇಕು. ಅಲ್ಲ, ನಾನು ಕಾರ್ಯಸ್ಯಾಪಿ ಜ್ಯೋತಿಷ ಸರ್ವತ್ರ ಗಮ್ಯಮಾನತ್ವಾತ್ ಜುಮರ್ಯಾದಾವತ್ವಂ ಅಸಮಂಜಸಂ. ಏಕದೇಶಿ ಚೂಬಿಟ್ರು ಶಂಕರಾಚಾರ್ಯರು. ಏ, ಈ ರೀತಿ ಪ್ರಶ್ನೆ ಮಾಡೋ, ಏನು ಹೇಳ್ತಾರೆ ನೋಡೋಣ ಪೂರ್ವಪಕ್ಷಿ ಅಂತ. ಏನು ಅಂತ ಪ್ರಶ್ನೆ? ಅಲ್ಲಪ್ಪ ಪೂರ್ವಪಕ್ಷಿ, ಹುಟ್ಟಿದ್ದಾದ ಜ್ಯೋತಿಷ್ ಇದೆಯಲ್ಲ ಕಾರ್ಯವಾದ ಜ್ಯೋತಿಷು, ಅದು ಎಲ್ಲಾಗಲೂ ಅದು ತೋರ್ತಾ ಇದೆ. ಉಷ್ಣ ಎಲ್ಲಾಗಲೂ ಇದೆ, ಸೂರ್ಯ ಅಲ್ಲಿದ್ರು ಕೂಡ ಇಲ್ಲೂ ತೋರ್ತಾ ಇದೆ ಬೆಳಕು. ಏ, ಸೂರ್ಯಲೋಕದಲ್ಲಿ ಮಾತ್ರ ಬೆಳಕ. ಕಾರ್ಯವಾಗಿರುವ ಆದಿತ್ಯಾದಿಗಳ ಜ್ಯೋತಿಷು ಎಲ್ಲ ಕಡೆಯಲ್ಲೂ ತೋರ್ಬರ್ತಾ ಇದೆ, ತೋರ್ಬರ್ತಾ ಇರೋದ್ರಿಂದ ಅದಕ್ಕೆ ದ್ವಿಲೋಕವೇ ಒಂದು ಮರ್ಯಾದೆ ಎಲ್ಲೆಗಟ್ಟು ಅಂತ ಈ ರೀತಿ ಹೇಳೋದು ಹೊಂದೋದಿಲ್ವಲ್ಲ, ಸರಿಯಾಗೋದಿಲ್ವಲ್ಲ. ಯಾವುದು ಎಲ್ಲ ಕಡೆಯಲ್ಲೂ ಇದ್ಬಿಟ್ಟಿದೆಯೋ, ಎಲ್ಲ ಕಡೆ ತುಂಬಿಕೊಂಡಿದೆಯೋ, ವ್ಯಾಪಿಸ್ಕೊಂಡಿದೆಯೋ, ಅದು ದ್ವಿಲೋಕದಿಂದ ಆಚೆಗಿರೋದು ಅಂತ ಹೆಂಗೆ ಹೇಳ್ತೀರಾ ನೀವು? ಅದನ್ನು ಹೊಂದೋದಿಲ್ವಲ್ಲ ಅಂತ ಒಂದು ಕೆಲಸ ಮಾಡಿ ಹಾಗಾದ್ರೆ. ಅಷ್ಟು ತರಿ ಅತ್ಯವತ್ಕೃತ ತೇಜ ಪ್ರಥಮಜಂ. ಅತ್ಯವತ್ಕೃತ ಹಾಗೆ ಮಾಡಿ ಒಂದು ಕೆಲಸ ಮಾಡಿ, ಈ ಸೃಷ್ಟಿಗೆ ಮುಂಚೆ ತೇಜೋ ಮಾತ್ರ, ತೇಜಸ್ತತ್ವ ಇದೆಯಲ್ಲ ಭೂಮಿ ತನ್ಮಾತ್ರ ಅನ್ನೋಗೆ ತೇಜೋ ತನ್ಮಾತ್ರ,
ಅದು ತ್ರಿವೃತ್ಕೃತವಲ್ಲ. ತ್ರಿವೃತ್ಕೃತವಾದ ತೇಜಸ್ಸು ಎಲ್ಲ ಕಡೆ ಇದ್ಬಿಡಿದೆ. ಸೂರ್ಯ ತ್ರಿವೃತ್ಕೃತನಾದವನು, ತ್ರಿವೃತ್ಕೃತನೇನು ತೇಜೋಬನ್ನಗಳಿಂದ ಕೂಡ್ಕೊಂಡವನು ಅಂತ. ಪಂಚೀಕೃತ ತ್ರಿವೃತ್ಕೃತ ಅಂತ ಪಂಚಭೂತದಿಂದ ಆದದ್ದೆಲ್ಲ ಪಂಚೀಕೃತ. ತೇಜಸ್ಸು ನೀರು ಭೂಮಿಯಿಂದ ಆದದ್ದು ತ್ರಿವೃತ್ಕೃತ. ಅದು ಭೌತಿಕ, ಅದು ಚಕ್ಷುರಿಂದ್ರಿಯಕ್ಕೆ ಗೋಚರವಾಗುವಂಥದ್ದು. ತ್ರಿವೃತ್ಕೃತವಲ್ಲದೇ ಇರೋದು ಅಂದರೆ ಈ ತೇಜಸ್ಸಿಗೆ ಕಾರಣವಾಗಿರೋ ತೇಜೋ ತನ್ಮಾತ್ರ, ಸೂಕ್ಷ್ಮವಾಗಿರುವ ತನ್ಮಾತ್ರ, ಅದು ಕಣ್ಣಿಗೆ ಕಾಣಲ್ಲ. ಅದು ಶ್ರುತಿ ಅಥವಾ ಬೇರೆ ಆಪ್ತವಾಕ್ಯದಿಂದ ಹೀಗಿದೆ ಎಂದು ನಂಬ್ಕೋಬೇಕು. ಶ್ರುತಿ ಹೇಳ್ತಾ ಇದೆ ಜೀವಕದಿಂದ ಆಚೆಗಿರುವಂಥದ್ದು ಅಂತ, ಅದು ಅತ್ಯುತ್ಕವಾದ ತೇಜಸ್ಸನ್ನು ಹೇಳ್ತಾ ಇದೆ ಮಾಡ್ಕೋಬಹುದಲ್ಲ ಅಂತ ಒಬ್ಬ ಏಕದೇಶಿ ಅದಕ್ಕೆ ಉತ್ಸಾಹ ಕೊಡ್ತಾ ಇದ್ದಾನೆ. ಇದು ತ್ರಿವೃತ್ಕೃತವಾದ ತೇಜಸ್ಸು ಎಲ್ಲ ಕಡೆ ತೋರೋದ್ರಿಂದ ಅದು ದ್ವಿಲೋಕದಿಂದ ಆಚೆಗಿದೆ ಅಂತ ಅನ್ನೋದು ಹೊಂದೋದಿಲ್ಲ. ಹಾಗಾದರೆ ಅದಕ್ಕೆ ಈಗ ರೀತಿ ಹೊಂದಿಸ್ಕೊಂಬೇಡ, ಹೊಂದಿಸ್ಕೋಬೇಕಲ್ಲ. ದ್ವಿಲೋಕದಿಂದ ಆಚೆಗಿರೋದು ಅಂತ ಹೇಳ್ತಾ ಇರೋದ್ರಿಂದ ಅದಕ್ಕೇನೋ ಒಂದು ಗೌಣಾರ್ಥ ಮಾಡಬೇಕಲ್ಲ. ಅದಕ್ಕೆ ಹೇಗೆ ಮಾಡ್ತೇನೆ, ತೇಜಸ್ಸು ಅಂತಂದರೆ ಈ ತೇಜಸ್ಸಲ್ಲ, ತ್ರಿವೃತ್ಕೃತವಲ್ಲದ ಅಂದರೆ ಕಾರ್ಯವಲ್ಲದ ಸೂಕ್ಷ್ಮವಾಗಿರುವ ತೇಜ ಪರಮಾಣು ಅದಿದೆಯಲ್ಲ ಅದನ್ನು ಇಲ್ಲಿ ಹೇಳ್ತಾ ಇದೆ ಅಂತ ಮಾಡ್ಕೊಬಹುದಲ್ಲ ಅಂದರೆ ನಾ ಹಂಗೆ ಮಾಡ್ಕೊಳಕ್ ಬರೋಲ್ಲ. ಯಾಕಂದ್ರೆ ಅತ್ವಿಕೃತ ತೇಜಸ್ ಪ್ರಯೋಜನ ಭಾವಾದಿತಿ. ಅಲ್ಲಪ್ಪ ತ್ರಿವೃತ್ಕೃತವಲ್ಲದೇ ಇರೋ ತೇಜಸ್ಸನ್ನು ಕೊಡೋಕೆ ಬರಲ್ಲ, ತೊಳಗೆ ಬರಲ್ಲ, ವ್ಯವಹಾರಕ್ಕೆ ಬರಲ್ಲ, ಯಾವ ಪ್ರಯೋಜನವೂ ಇಲ್ಲ. ಅದರ ವಿಚಾರ ಯಾತಕ್ಕೆ ತಗೋಬೇಕು ಇಲ್ಲೇ, ಅದು ದಂಡ. ಅದನ್ನು ಹೇಳ್ತಾ ಇದ್ದೇನೆ ಸರಿ ಆಗೋಲ್ಲ. ತ್ರಿವೃತ್ಕೃತ ತೇಜಸ್ಸನ್ನೇ ಹೇಳಬೇಕು, ವ್ಯಾಪಕವಾಗಿರೋ ತೇಜಸ್ಸನ್ನೇ ಹೇಳಬೇಕು. ಅದಕ್ಕೆ ದಿನ ಮರ್ಯಾದೆ ಹೇಗೆ ಹೊಂದಿಸ್ಬೇಕು ನೀವು ಅಂತ ಮತ್ತೆ ಹೇಳ್ಕೊಂಡ. ಅದಕ್ಕಂತಾನೆ ಅದು ಅದಕ್ಕೆ ಇದು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ. ಅದು ದ್ವಿಮರಿ ಕಾರ್ಯ ಜ್ಯೋತಿಷು ಎಲ್ಲ ಕಡೆ ತೋರ್ತಾ ಇರೋದ್ರಿಂದ ಅದನ್ನು ತಗೊಂಡು ಬರೋಲ್ವ ಅಂತ ಹೇಳಿದ್ರೆ ಅದಕ್ಕೆ ಹೀಗೆ ಆ ವಾಕ್ಯ ಹೀಗೆ ಅರ್ಥ ಮಾಡ್ಕೊಳ್ಳೋದು ಒಂದು ಏಕದೇಶಿ. ಏಕದೇಶಿ ಅಂತಾನೆ ತ್ರಿವೃತ್ಕೃತ ವಲ್ದೇ ಇರೋ ತೇಜಸ್ ಇದೆಯಲ್ಲ ಅದನ್ನ ಇಟ್ಕೊಂಬಿಡಿ, ಅದು ಹೇಗೋ ಹೊಂದಿಸ್ಕೊಂಬಿಡಿ ಇಂದ ವಾಕ್ಯಕ್ಕೆ. ಅದು ಪೂರ್ವಕಿ ಅಂತಾನೆ ಅಯ್ಯಯ್ಯೋ ಅತ್ಯುತ್ಕೃತ ತೇಜಸ್ಸಿಗೆ ಪ್ರಯೋಜನವಿಲ್ಲವಾದ್ದರಿಂದ ಹೊಂದೋದಿಲ್ಲ ಅಂತ. ಅದಕ್ಕೆ ಅವನು ಇದೇ ಪ್ರಯೋಜನ ಅಂತ ಮತ್ತೆ ಇದಮೇವ ಪ್ರಯೋಜನ ಮೇತ್ ಉಪಾಸ್ಯತ್ವ ಮಿತಿ ಶೇತ್ ಅಂತ. ಸ್ವಾಮಿ ನಮ್ಮ ವ್ಯವಹಾರ ಪ್ರಯೋಜನ ಬರದೇ ಇರ್ಬೋದು ಆ ಅತ್ಯುತ್ಕೃತ ತೇಜಸ್ಸು, ಉಪಾಸನೆ ಮಾಡೋಕೆ ಬರುತ್ತಲ್ಲ, ಉಪಾಸನೆ ಮಾಡಬಹುದಲ್ಲ. ಆ ಉಪಾಸನೆಗೆ ವಿಷಯವಾಗಿರುವ ತೇಜಸ್ಸು ಅತ್ಯುತ್ಕೃತವಾದ ತೇಜಸ್ಸು, ಅದು ದೇವತೆಯಿಂದ ಆಶೆಗಿದೆ ಅಂಥೇಳಿ ಯಾಕೆ ಹೀಗೆ ಮಾಡ್ಕೋಬಾರ್ದು ಅಂತ ಅನ್ನೋದಕ್ಕೆ ಪೂರ್ವಕ್ಷೇ ಮತ್ತೆ ಹೇಳ್ತಾನೆ ಮ ಪ್ರಯೋಜನಾಂತರ ಪ್ರಯುಕ್ತ ಸೀವ ಆದಿತ್ಯಾದೇಹ ಉಪಾಸ್ಯತ್ವ ದರ್ಶನ. ಪ್ರಯೋಜನಾಂತರ ಅಲ್ಲಪ್ಪ ಶ್ರುತಿಯಲ್ಲಿ ಆದಿತ್ಯಾದಿಗಳಿದಾರಲ್ಲ, ಆದಿತ್ಯ ಆಗಲಿ ಅಗ್ನಿ ಆಗಲಿ ವಾಯು ಆಗಲಿ ಬೇರೆ ಪ್ರಯೋಜನಕ್ಕಾಗಿರೋರವರು, ಏನು ಲೋಕದ ಸ್ಥಿತಿಗಾಗಿರ್ತಕ್ಕವರು, ಅಂಥ ಲೋಕಸ್ಥಿತಿಗಾಗಿರ್ತಕ್ಕದ್ದಾದ ಆದಿತ್ಯಾದಿಗಳನ್ನೇ ಶ್ರುತಿ ಉಪಾಸನೆಗಾಗಿ ಹೇಳ್ತಾ ಇದೆಯೇ ಹೊರತು ಅತ್ಯುತ್ಕೃತವಾದ ಈ ಅತೀಂದ್ರಿಯವಾಗಿರುವ ಯಾವುದೋ ಒಂದು ತೇಜಸ್ಸನ್ನು ಉಪಾಸನೆಗಾಗಿ ಹೇಳಲ್ಲ. ಬೇರೊಂದು ಪ್ರಯೋಜನಕ್ಕಾಗಿ ತೊಡಗಿದವರಾಗಿರುವ ಐತ್ಯಾದಿಗಳನ್ನೇ ಶಾಸ್ತ್ರದಲ್ಲಿ ತೆಗೆದುಕೊಂಡು ಉಪಾಸನೆ ಹೇಳುತ್ತೆ. ಅಗ್ನಿ ಉಪಾಸನೆ ಇದೆ, ವಾಯು ಉಪಾಸನೆ ಇದೆ. ಅದು ಉಪಾಸನೆಗೋಸ್ಕರ ಅಲ್ಲ, ಅಗ್ನಿ ಇರೋದು ಅಥವಾ ವಾಯು. ನೀವು ಅಗ್ನಿ ಉಪಾಸನೆ ಮಾಡದೆ ಹೋದರೆ, ವಾಯು ಉಪಾಸನೆ ಮಾಡದೆ ಹೋದರೆ ವಾಯು ಇಲ್ಲ ಅಂತ ಇಲ್ಲ. ವಾಯುವಿನಿಂದ ಬದುಕು, ಉಸಿರಾಟಕ್ಕೆ ವಾಯು ಬೇಕೇ ಬೇಕು, ಅಗ್ನಿಯಿಂದ ನಮ್ಮ ಬಿಸಿ ಬೇಕೇ ಬೇಕು, ಆಯಿತ್ಯಾದಿಗಳು ಬೆಳಕು ಬೇಕೇ ಬೇಕು. ಪ್ರಯೋಜನಾಂತರಕ್ಕಾಗಿ ಇರತಕ್ಕವರಾದ ಆಯಿತ್ಯಾದಿಗಳನ್ನೇ ಶಾಸ್ತ್ರ ಉಪಾಸನೆಗಾಗಿ ಬಳಸ್ಕೊಂಡಿದೆಯೇ ಹೊರತು ಪ್ರಯೋಜನಕ್ಕೆ ಇಲ್ಲದೇ ಇರತಕ್ಕಂಥ ತ್ರಿವೃತ್ಕೃತವಲ್ಲದೆ ಇರುವ ತೇಜಸ್ ಎಂದುಕೊಂಡು ಏನು ಮಾಡ್ತೀಯ ನೀನು? ಯಾವುದನ್ನು ತುಂಬ ಪ್ರಯೋಜನವಾಗ್ತಾ ಇದೆಯೋ ಅದನ್ನು ನೀನು ಭೌತಿಕವಾಗಿ ನೋಡಬೇಡ, ದೇವತಾ ರೂಪವಾಗಿ ನೋಡು ಅಂತ ಹೇಳೋಕ್ಕೋಸ್ಕರ ಉಪಾಸನೆ ಹೇಳುತ್ತೆ. ವಾಯುವಿಂದ ತುಂಬ ಪ್ರಯೋಜನ ಇದೆ, ವಾಯುವಿಂದ ಯಾರು ಬದುಕೋದೇ ಇಲ್ಲ. ಆದ್ದರಿಂದ ವಾಯುವನ್ನು ಬ್ರಹ್ಮಾಂತ ನಮಸ್ತೆ ವಾಯೋ ತುಮೇ ಪ್ರತ್ಯಕ್ಷ ಬ್ರಹ್ಮ ಹೇಳೋಣ. ಅಗ್ನಿಯಿಂದಲೂ ಬಹಳ ಪ್ರಯೋಜನ ಇದೆ, ತೇಜಸ್ಸಿಂದ ಇದೆ. ಹಾಗೆ ಒಂದೊಂದು ಯಾವ್ಯಾವುದನ್ನು ಉಪಾಸನೆಗಾಗಿ ಹೇಳುತ್ತೆ ಶಾಸ್ತ್ರ, ಅದರಿಂದ ಒಂದು ವಿಶೇಷವಾದ ಪ್ರಯೋಜನ ಇದೆಯೋ. ಪ್ರಾಣದಿಂದ ತುಂಬ ಪ್ರಯೋಜನ ಇದೆ, ಪ್ರಾಣದಿಂದ ಬದುಕ್ತೀವಿ ನಾವು. ಹಂಗೆ ಪ್ರಾಣವನ್ನು ಬ್ರಹ್ಮಾಂತ ಉಪಾಸನೆ ಮಾಡು ಅಂತ ಹೇಳುತ್ತೆ ಹೊರತು ಯಾವ ವ್ಯವಹಾರಕ್ಕೆ ವಿಷಯವೇ ಅಲ್ಲವೋ, ಯೋಗ್ಯವೇ ಅಲ್ಲವೋ, ಪ್ರಯೋಜನಕ್ಕೆ ಬರದೇ ಇರುವಂಥದ್ದೋ ಅಂಥದ್ದನ್ನು ಉಪಾಸನೆ ಮಾಡೋಕ್ಕೆ ಶಾಸ್ತ್ರದಲ್ಲಿ ಎಲ್ಲರೂ ಹೇಳಲ್ಲ. ಚೆನ್ನಾಗಿದ್ದರು ಪ್ರಯೋಜನಾಂತರ ಪ್ರಯುಕ್ತ ಶೈವ ಆದಿತ್ಯಾದೇ, ಮತ್ತೊಂದು ಪ್ರಯೋಜನಕ್ಕಾಗಿ ತೊಡಗಿದವರಾಗಿರುವ ಆದಿತ್ಯಾದಿಗಳನ್ನೇ ಇಲ್ಲಿ ಉಪಾಸನೆ ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿರೋದು ಕಂಡು ಬಂದಿದೆ.
ತಾಸಾಂ ದ್ರವತಂ ದ್ರವತಂ ಏಕೈಕಾಂಕರ ವಾಣಿ ಇತಿ ಚ ವಿಶೇಷ ಅವಿಶೇಷ ಶ್ರುತೇ. ಆ ತೇಜೋಬಲಿಗಳು ಒಂದೊಂದನ್ನು ಮೂರು ಮಾಡ್ತೀನಿ ಅಂತ. ಬರೀ ತೇಜೋ ತನ್ಮಾತ್ರೆ ಅಪ್ ತನ್ಮಾತ್ರೆ ವಾಯು ಮಾಡಲ್ಲ, ಆ ಒಂದೊಂದನ್ನು ಮೂರು ಮಾಡ್ತೀನಿ, ಮೂರಲ್ಲೂ ಮೂರು ಇರೋ ಹಾಗೆ ಮಾಡ್ತೀನಿ ಅಂತ ಅಂತೇಳಿ ಆ ಪರಾದೇವತೆ ಯೋಚನೆ ಮಾಡ್ತು ಸೃಷ್ಟಿ ಮಾಡುವಾಗ. ತಾಸಾಂ ತೇಜೋಬಂಧಾನಾಂ ಮಾತ್ರಾಣಾಂ ತ್ರಿವೃತಂ ಏಕೈಕಂ ತ್ರಿವೃತಂ ತ್ರಿವೃತಂ ಕರವಾಣಿ, ಒಂದೊಂದನ್ನು ಮೂರನ್ನು ಕೂಡ್ಕೊಂಡಿದ್ದಾಗ ಮಾಡ್ತೀನಿ. ಯಾವ್ದು ನೋಡಿದ್ರು ಮೂರು ತೋರ್ಬೇಕು ನಿನಗೆ, ಬರೀ ಒಂದನ್ನು ನೋಡೋಕ್ಕಾಗೋದೇ ಇಲ್ಲ ಅಂಥೇಳಿ ಅವಿಶೇಷವಾಗಿ ಜನರಲ್ ಆಗಿ ಶ್ರುತಿ ಇರೋದರಿಂದ ಇಲ್ಲಿ ಅತ್ಯುತ್ಕೃತವಾದ ತೇಜಸ್ಸಿನ ವಿಚಾರ ಇಲ್ಲ. ಸ್ವಾಮಿ ಇಲ್ಲೇನೋ ಒಂದು ಟಿಪ್ಪಣಿ ಹಾಕಿದ್ದಾರೆ, ಅತ್ಯುತ್ಕೃತ ತೇಜಸ್ಸಿನ ವಿಚಾರ ಯಾರೋ ತಗೊಂಡಿದ್ರು ಹಿಂದೆ ಅಂತ. ಇಲ್ಲಿ ಅತ್ಯುತ್ಕೃತ ತೇಜಸ್ಸನ್ನು ಹೇಳಿದೆ ಎಂಬ ಪಕ್ಷವನ್ನು ಯಾರು ಏತಕ್ಕೆ ತೆಗೆದಿದ್ದಾರೋ ತಿಳಿಯೋದು, ಯಾರೋ ಹೇಳ್ತಿದ್ರು ಕಾಣುತ್ತೆ. ಯಾಕೆ ತೆಗೆದ್ರು ಭಾಷ್ಯಕಾರರು ಆಕ್ಷೇಪವನ್ನು ಗೊತ್ತಾಗಲ್ಲ ಅಂತ ಅಂದರೆ ಆಚಾರ್ಯರ ಕಾಲದಲ್ಲಿ ಆ ವಾದಿಗಳು ಇದ್ರು ಕಾಣುತ್ತೆ. ಅತ್ಯುತ್ಕೃತ ತೇಜಸ್ಸನ್ನು ಉಪಾಸನೆ ಮಾಡುವಂಥ ವಾದಿಗಳು ಅದನ್ನು ಉಪಾಸನೆ ಮಾಡಬೇಕು ಅಂತ ಹೇಳುವ ವಾದಿಗಳು, ಅದು ಭಾಷ್ಯಕಾರರು ಒಪ್ಪಿಲ್ಲ. ಯಾವುದು ಪ್ರಯೋಜನಾಂತರಕ್ಕೆ ತೊಡಗಿಲ್ಲವೋ ಅದನ್ನು ಉಪಾಸನೆಗಾಗಿ ಶಾಸ್ತ್ರ ಹೇಳಲ್ಲ. ಯಾವುದು ಪ್ರಯೋಜನಾಂತರಕ್ಕಾಗಿ ತೊಡಗಿರುತ್ತೋ ಅದೇ ನಮ್ಮನ್ನು ಎಳೆಯುತ್ತೆ ನಮ್ಮ ಮನಸ್ಸನ್ನು. ಆಗ ಅಲ್ಲಿ ನೀವು ಭೌತಿಕವಾಗಿ ನೋಡಬೇಡ, ದೇವತಾ ದೃಷ್ಟಿ ಇಟ್ಕೋ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಆದಿತ್ಯ ನೋಡಿಕೊಳ್ಳೆ ಬಾ, ಒಂದು ಎಂತ ಯಾವ ಒಂದು ಲೈಟು ಅಷ್ಟು ಬೆಳಕಲ್ಲ ಕೊಡೋಕ್ಕಾಗಲ್ಲಪ್ಪ, ಎಷ್ಟು ದೂರದಲ್ಲಿ ಇರೋದು, 13 ಕೋಟಿ ಮೈಲಿ ದೂರ, 13 ಕೋಟಿ ಮೈಲಿ ದೂರದಲ್ಲಿರ್ತಕ್ಕಂಥ ಒಂದು ಬಲ್ಬು ಇಷ್ಟೊಂದು ತಡ್ಕೊಳಕ್ಕಾಗದೇ ಇರುವಂಥ ಬೆಳಕು ಅಥವಾ ಉಷ್ಣ ಕೊಡ್ತಾ ಇದೆ ಅಂದರೆ ಎಂಥ ಅದ್ಭುತ ಇದು ಅಂಥೇಳಿ ಅದನ್ನು ಬರೀ ಭೌತಿಕವಾಗಿ ನೋಡಬೇಡ, ಅದೊಂದು ದೇವತಾ ರೂಪ ನೋಡು ಅಂತ ಪ್ರಯೋಜನ ಅಂತ ಪ್ರಯುಕ್ತವಾದ ಇತ್ಯಾದಿಗಳು ಬಂದು ಹೇಳುತ್ತೆ. ನಚ ಅತ್ಯುತ್ಕೃತಸ್ಯಾಪಿ ತೇಜಸಃ ದುಬರ್ಯಾದತ್ವಂ ಪ್ರಸಿದ್ಧಂ. ಅಕಸ್ಮಾತ್ ನೀನು ಹೇಳಿದಂಗೆ ಅತ್ಯುತ್ಕೃತ ತೇಜಸ್ಸನ್ನು ಹೇಳ್ತಾ ಇದೆ ಅಂತಂದರೂ ಅದು ದ್ವಿಮರ್ಯಾದೆಯಿಂದ ಕೂಡಿದ್ದು ಅಂತ ಎಲ್ಲಿ ಪ್ರಸಿದ್ಧವಾಗಿದೆ ಅದು ಗೊತ್ತಿಲ್ಲ. ದ್ವಿಲೋಕವನ್ನು ಎಲ್ಲಗಟ್ಟಾಗಿ ಉಳ್ಳದ್ದಾಗಿದೆ ನೀವು ಕಂಡಿದೆಯಾ, ನಿಮ್ಗೆ ಗೊತ್ತಾ? ಆಯಿತು, ಅತ್ಯುತ್ಕೃತ ತೇಜಸ್ ಇದೆ ಅಂತ ಒಪ್ಪಬೇಡ. ಅಂದರೆ ತೇಜೋ ತನ್ಮಾತ್ರೆ ಅಂತ ಅದು ದ್ವಿಲೋಕವಷ್ಟನ್ನೇ ಅತಿಯಾಗಿ ಉಳ್ಳದ್ದಾಗಿದೆ ಅಂತ ಎಲ್ಲಿ ತೀರ್ಮಾನ ಇದೆ ಅಂದರೆ ಆ ವಿಚಾರ ಬೇಕಿಲ್ಲ ಅಂತ ಇದ್ದಾರೆ. ತ್ರಿವೃತ್ಕೃತವಾಗದ ಅಂದರೆ ತ್ರಿವೃತ್ಕೃತವಲ್ಲದ ತೇಜಸ್ ತನ್ಮಾತ್ರೆ ಯಾವುದುಂಟು ಅದು ದ್ವಿಲೋಕವನ್ನೇ ಮರ್ಯಾದೆಯಾಗಿ ಎಲ್ಲೆಗಟ್ಟಾಗಿ ಅಳತೆಯಾಗಿ ಉಳ್ಳದ್ದಾಗಿ ಪ್ರಸಿದ್ಧವಾಗಿದೆ ಅನ್ನೋದು ಇಲ್ಲ ಲೋಕದಲ್ಲಿ, ಕಂಡಿಲ್ಲ. ಒಂದು ಸರಿ ಹಾಗಾದರೆ ಅಷ್ಟು ತರಹಿ ತ್ರಿವೃತ್ಕೃತಮೇವ ತೇಜಸ ಜ್ಯೋತಿಶಬ್ದಂ ತತ್ತೇಜ ತೇಜಸ ಜ್ಯೋತಿಶಬ್ದ. ಸರಿ ಸ್ವಾಮಿ, ನೀವು ಅಷ್ಟು ಬೈಯೋದಾದರೆ ಬೇಡವೇ ಬೇಡ, ಅತ್ಯುತ್ತೇ ಬಿಟ್ಬಿಡ್ತೀನಿ ನಾನು. ಇಷ್ಟು ನೀನು ಬೇಜಾ ಮಾಡ್ಕೋತೀರ ನನಗೆ ಗೊತ್ತಿರಲಿಲ್ಲ, ಅತ್ಯುತ್ಕೃತ ತೇಜಸ್ ತೊಗೊಂಡ್ರೆ ಆಯಿತು, ಅತ್ಯುತ್ತ ತೇಜಸ್ ಬಿಟ್ಬಿಡ್ತೀನಿ. ತ್ರಿವೃತ್ಕೃತವಾದ ತೇಜಸ್ಸನ್ನೇ ಜ್ಯೋತಿಷು ಜ್ಯೋತಿಷು ಅಂತ ಹೇಳ್ತಾ ಇದ್ದೆ ಅಂತ ಅರ್ಥ ಮಾಡಿ, ಬ್ರಹ್ಮನ್ನೇ ಯಾಕೆ ತಗೊಂಬರ್ತೀರಾ? ಬ್ರಹ್ಮ ಬೇಡ ನಿಮಗೇನು, ಬ್ರಹ್ಮದ ಒಂದು ಪಿಶಾಚಿ ಹಿಡಿದುಬಿಟ್ಟಿದೆ, ಬ್ರಹ್ಮದ ಒಂದು ಹಠ, ಎಲ್ಲಕ್ಕೂ ಬ್ರಹ್ಮನ ಅಂಟಿಸಿ ಬ್ರಹ್ಮನ ಅಂಟಿಸಿ ಎಲ್ಲ ಬ್ರಹ್ಮಮಯ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬೇಕಿಲ್ಲ. ಇಲ್ಲಿ ತ್ರಿವೃತ್ಕೃತವಾದ ಯಾವುದೋ ಒಂದು ತೇಜಸ್ಸನ್ನೇ ಇಲ್ಲಿ ಪಾಸಿಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡಿ. ಅದೇ ಜ್ಯೋತಿಷಬ್ದ ವಾಚ್ಯವಾಗಿದೆ. ಏನಂತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅನ್ನೋದಾಗಲಿ, ಜ್ಯೋತಿಷು ಜ್ಯೋತಿಷು ಅನ್ನೋ ಯಾವುದೋ ತ್ರಿವೃತ್ಕೃತವಾದ, ತ್ರಿವೃತ್ಕೃತವಾದ ಒಂದು ತೇಜಸ್ಸು ಅತ್ಯುತ್ಕೃತ ಬಿಟ್ಬಿಟ್ಟು ಅವರು ಬೈದ್ಬಿಟ್ರು ಭಾಷಿಕಾರು, ಏ ಅದೆಲ್ಲ ಪ್ರಸಿದ್ಧವಾಗಿದೆಯಾ, ಅದೆಲ್ಲ ಉಪಯೋಗ ಬರುತ್ತೆ, ಯಾರು ಕಂಡಿದ್ದಾರೆ ಅದನ್ನು, ನೀವು ನೋಡಿದ್ಯಾನಾ, ಅದು ಲೋಕ ಮರ್ಯಾದೆ ಇದೀಗ ಗೊತ್ತೇ ನಿಮಗೆ ಅಂದ್ಬಿಟ್ಟು, ಓ ಸರಿ ಹಾಗಾದ್ರೆ ಬೇಡ, ತ್ರಿವೃತ್ಕೃತ ತೇಜಸ್ಸನ್ನು ಇಟ್ಕೊಂಬಿಡಿ. ಆ ತೇಜಸ್ಸನ್ನೇ ಇಲ್ಲಿ ಜ್ಯೋತಿಷು ಜ್ಯೋತಿಷು ಅಂತ ಹೇಳ್ತಾ ಇದ್ದಿಂದ ಯಾಕೆ ಕಥ ಮಾಡಬಾರ್ದು? ಏ ನಾನು ಉಕ್ತಂ ಅರ್ವಾಗಪಿ ದಿವಹ ಅವಗಮ್ಯತೆ ಅಜ್ಞಾಧಿಕಂ ಜ್ಯೋತಿರಿಸಿ, ಏ ತಿವಕ್ರಿ ತೆಗೆದುಕೊಂಡ್ರೆ ಅದು ದ್ವಿಲೋಕದಲ್ಲೇ ಇದೆ ಅನ್ನೋದು ಹೊಂದಲ್ಲ, ಅದು ಕೆಳಗೂ ಇದೆಯಲ್ಲ. ದಿವಹ ಅರ್ವಾಕ್ ದ್ವಿಲೋಕದಿಂದ ಕೆಳಗಡೆಯೂ ಕೂಡ ಆ ಜ್ಯೋತಿಷು ಕಂಡು ಬರ್ತಾ ಇದೆ. ಯಾವುದು ಅಜ್ಞಾಧಿಕ ಜ್ಯೋತಿಷು, ಅಗ್ನಿವಿದೆ ಇಲ್ಲಿ, ಟ್ಯೂಬ್ಲೈಟ್ ಇದೆ, ಮಿಂಚಿದೆ, ಇದೆಲ್ಲ ಇಲ್ಲೂ ಇದೆ. ಆ ಜ್ಯೋತಿಷ್ ಕಂಡ್ತಾ ಇರೋದ್ರಿಂದ ಅದಕ್ಕೆ ದ್ವಿಲೋಕವನ್ನು ಮರ್ಯಾದೆ ಹೇಳಿದ್ ಹೊಂದಲ್ವಲ್ಲ ಅಂದರೆ, ಸ್ವಾಮಿ ನೈಷ ದೋಷ ಇದೇನು ಹೊಂದಲ್ಲ, ಇದೇನು ತಪ್ಪಲ್ಲ. ಸರ್ವತ್ರಾಪಿ ಗಮ್ಯಮಾನಸ್ಯ ಜ್ಯೋತಿಷ ಪರೋದಿವ ಇತಿ ಉಪಾಸನಾರ್ಥ ಪ್ರದೇಶ ವಿಶೇಷ ಪರಿಗ್ರಹೋ ನ ವಿರುಧ್ಯತೆ. ಕರೆಕ್ಟ್ ಸ್ವಾಮಿ, ಎಲ್ಲ ಕಡಲ್ಲೂ ಇದೆ ಆ ತೇಜಸ್ಸು,
ಎಲ್ಲ ಕಡೆಯಲ್ಲೂ ತೋರು ಬರುತ್ತಿರುವಂತಹ ಜ್ಯೋತಿಸ್ಸನ್ನೇ ಜೋಗದ ಆಚೆಗೆ ಅಂತ ಹೇಳ್ತಾ ಇರೋದು ಉಪಾಸನೆಗಾಗಿ ಹೇಳ್ತಾ ಇದೆ ಅಷ್ಟೇ. ಅದಕ್ಕೊಳಗೆ ಒಂದು ಪ್ರದೇಶ ವಿಶೇಷವನ್ನು ಸ್ವೀಕಾರ ಮಾಡಿರೋದು ವಿರುದ್ಧವೇನಲ್ಲಪ್ಪ. ಇವಾಗ ಎಲ್ಲ ಕಡೆಯಲ್ಲಿರ್ತಕ್ಕಂತಹ ವಿಷ್ಣುವನ್ನು ಸಾಲಿಗ್ರಾಮದಲ್ಲಿ ಮಾಡಲ್ವೇ ವಿರೋಧ ಅದ ಏನು? ಉಪಾಸನೆಗೆ ಒಂದು ಜಾಗ ಹೇಳಿದ ಮಾತ್ರಕ್ಕೆ ಅದು ಅಷ್ಟೇ ಜಾಗ ಅಂದ್ಕೋಬೇಕು ನೀವು. ಪೂರ್ವಕ್ಕೆ ಹೇಳ್ತಿದ್ದಾರೆ ಸರ್ವತ್ರಾಪಿ ಗಮ್ಯಮಾನಸ್ಸು ಜ್ಯೋತಿಷ, ಎಲ್ಲ ಕಡೆಯಲ್ಲಿ ತೋರು ಬರ್ತಾ ಇರುವಂತಹ ಜ್ಯೋತಿಷನ್ನು ದ್ವಿಲೋಕದ ಆಚೆಗೆ ಅಥವಾ ದ್ವಿಲೋಕದಲ್ಲಿ ಅಂಥೇಳಿ ಒಂದು ಮರ್ಯಾದೆಯನ್ನು ಎಲ್ಲೆಗಟ್ಟನ್ನು ತಿಳಿಸ್ತಾ ಇರೋದು ಉಪಾಸನೆಗಾಗಿ ತಿಳಿಸ್ತಾ ಇದೆ. ಅದೇನು ವಿರುದ್ಧವಾಗೋದಿಲ್ಲ. ಅದು ಮಾತ್ರ ಅದು ಎಲ್ಲ ಕಡೆ ಇಲ್ಲ ಅಂತ ಏನು ಅರ್ಥ ಅಲ್ಲ. ಎಲ್ಲ ಕಡೆ ಇರ್ಬೋದು, ಇದ್ದರೂ ಕೂಡ ಪರೋದಿವಾಹ ಅಂತ ಹೇಳ್ತಾ ಇರೋದು ಉಪಾಸನೆಗಾಗಿ ಶ್ರುತಿ ಕಟ್ಕೊಂಡಿದ್ದಪ್ಪ ಒಂದು ವಿಶೇಷವನ್ನು. ದ್ವಿಲೋಕದ ಆಚೆಗೆ ಇರ್ತಕ್ಕಂಥ ಜ್ಯೋತಿಷ್ಠ ಒಂದು ಉಪಾಸನೆ ಮಾಡಿರೋ ಅಂತ ಯಾಕೆ ಅಂದರೆ ಅದು ನನಗೆ ಗೊತ್ತಿದೆ ಏನು ವಿಶೇಷ ಅಂತ. ನಿಮ್ಗದು ಗೊತ್ತಿಲ್ಲ, ನೀವು ಮಾನೆ ಮಾಡಿ ಸುಮ್ಮನೆ ಭಾವನೆ ಮಾಡಿ ಅಷ್ಟೇ. ದ್ವಿಲೋಕದಿಂದ ಆಚೆಗೆ ಇರ್ತಕ್ಕಂಥ ಜ್ಯೋತಿಷ್ಠದು ಅಂತ ನಿಮ್ಗೆ ಇಲ್ಲೂ ಕಾಣಬಹುದು, ಎಲ್ಲ ಕಡೆಯೂ ಕಾಣಬಹುದು. ಅದು ಉಪಾಸನೆ ಮಾಡೋದಕ್ಕೆ ಜಾಗ ದ್ವಿಲೋಕದಿಂದ ಆಚೆನೇ ಇಟ್ಕೊಂಡು ಮಾಡಬೇಕು ಅಂತ ಹೇಳಿದೆ. ಏನು ವಿರುದ್ಧ ಆಗೋದಿಲ್ವಲ್ಲ ಅಂತಂದ. ನಾವು ನಿಷ್ಪ್ರದೇಶಸ್ಯಾಪಿ ಬ್ರಹ್ಮಣ ಪ್ರದೇಶ ವಿಶೇಷ ಕಲ್ಪನಾ ಭಾಗಿನಿ. ಆದರೆ ನಿಮ್ಮ ಬ್ರಹ್ಮದಕ್ಕೆ ಬರೋಕ್ಕೆ ಬರಲ್ಲ, ಹಾಗಾದ್ರೆ ಪ್ರದೇಶವೇ ಇಲ್ಲ ಅದಕ್ಕೆ. ಪ್ರದೇಶ ನಿಷ್ಪ್ರದೇಶ ಪ್ರದೇಶವೇ ಇಲ್ಲದೆ ಇರತಕ್ಕಂತಹ ಬ್ರಹ್ಮಕ್ಕೆ ಒಂದು ಗೊತ್ತಾದ ಪ್ರದೇಶ ವಿಶೇಷವನ್ನು ಜೀವಕದ ಆಶೆಗೆ ಅಂತ ಹೇಳಿದ್ರೆ ಅದು ಭಾಗವುಳ್ಳದಿಂದ ಯೋಗ್ಯ ಆದದ್ದಾಗಿ ಆಗೋಲ್ಲ. ಭಾಗನ ಯೋಗ್ಯ ಅಂತ ಅದು ತಕ್ಕದ್ದಾಗೋಲ್ಲ ಅಂತ. ಬ್ರಹ್ಮವನ್ನು ಇಲ್ಲಿ ಜೀವಕದಿಂದ ಆಶೆಗೆ ಇರತಕ್ಕದ್ದು ಒಂದು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ತೀನಿ ಅಂದರೆ ಅದು ಕಲ್ಪನಾ ಗೌರವ ಆಗತ್ತೆ. ಇದಿದೆಯಲ್ಲ ಈ ಎಲ್ಲ ಕಡೆ ಇರ್ತಕ್ಕದ್ದಾಗಿದ್ದರೂ ಜ್ಯೋತಿಷು ಶಾಸ್ತ್ರವೇ ಕಂಡುಕೊಂಡದ್ದಾಗಿರೋ ಒಂದು ವಿಶೇಷದಿಂದ ಜೋಕದಿಂದ ಆಸೆಗೆ ಇರ್ತಕ್ಕದ್ದು ಅಂಥೇಳಿ ಉಪಾಸನೆಗೋಸ್ಕರ ಹೇಳ್ತಾ ಇದೆ ಅಂದ ಮಾಡಿ ಏನು ತಪ್ಪು? ನೀವು ಮಾಡಿದ್ರೆ ಅರ್ಥ ಮಾಡಿದ್ರೆ ಒಪ್ಕೋಬೇಕು, ನಾವು ಮಾಡಿದ್ರೆ ನೀವು ಒಪ್ಕೊಳ್ಳೋದಾ? ಹೆಂಗಿದ್ದೀರ ನೋಡಿ ನೀವು ಶಂಕರಾಚಾರ್ಯರು ಭಾಳ ಇದು ಪಾರ್ಶಿಯಾಲಿಟಿ ಅಂತ ಅಂತ ಪೂರ್ವಕ್ಕೆ. ನೀವು ಮಾಡೋದು ಅರ್ಥನಾ ಹೆಂಗಂಗ ನಾವು ಅದನ್ನು ಒಪ್ಕೊಂಡಿಲ್ವಾ? ಹೆಂಗೆ ಇದನ್ನು ಒಪ್ಕೊಂಡಿದ್ದೀವಿ ಹೆಂಗೆ ಹೇಳ್ತಿದ್ದೆ ನೋಡಿ ಪೂರ್ವಕ್ಷೆ ಜ್ವರ ಇದ್ದಾರೆ ಹೇಳ್ತಾ ಇದ್ದೆ ಪ್ರಶುದೆ ಎಲ್ಲ ಕಡೆ ಇದೆ ಹೌದು. ಶ್ರುತಿ ಗೊತ್ತಿಲ್ಲ ಎಲ್ಲ ಕಡೆ ಇದೆ ಅನ್ನೋದು ನೀವು ಹೇಳ್ಕೊಡ್ಬೇಕು. ಶ್ರುತಿಗೆ ಶ್ರುತಿ ಗೊತ್ತು ಎಲ್ಲ ಕಡೆ ಇದ್ದದ್ದಾಗಿದ್ದರೂ ಜ್ಯೋತಿಷು ಉಪಾಸನೆಗೋಸ್ಕರವಾಗಿ ಜೀವಕದಿಂದ ಆಸೆಗೆ ಇರ್ತಕ್ಕಂದುಕೊಂಡ್ರು ಆ ಜ್ಯೋತಿಷು ಅಲ್ಲಿ ಉಪಾಸನೆ ಮಾಡ್ರು ಅಲ್ಲಿದೆ ಅಂತೇಳಿ ಭಾವನೆ ಮಾಡ್ರು ಅಂಥೇಳಿ ಹೇಳ್ತಾ ಇದೆ. ಅದು ನಿಮ್ಮ ಬ್ರಹ್ಮಕ್ಕೆ ಪ್ರದೇಶವೇ ಇಲ್ಲ. ಪ್ರದೇಶವೇ ಇಲ್ಲದೆ ಇರ್ತಕ್ಕಂಥ ಬ್ರಹ್ಮವನ್ನು ಜೀವಕದಿಂದ ಆಸೆಗೆ ಇರ್ತಕ್ಕದ್ದು ಅಂತಕೊಂಡು ಉಪಾಸನೆ ಮಾಡ್ತೀರಾ? ಅದು ಹೊಂದತ್ತ? ನೀವು ಹೊಂದಲ್ಲ ಅಂದ್ರೆ ಇಬ್ಬರಿಗೂ ಸಮಾನವಾದರೂ ನನ್ನನ್ನು ಹೆಂಗೋ ಹೊಂದಿಸ್ತೀನಿ, ನಿಮ್ಮದನ್ನು ಹೊಂದಿಸೋಕೆ ಆಗೋಲ್ಲ. ಅದಾಯ್ತಾ? ಸರ್ವತಃ ಪೃಷ್ಠೇಶು ಅನುತ್ತಮೇಶು ಉತ್ತಮೇಶು ಲೋಕೇಶು ಇತಿ ಚ. ಆಧಾರಭೂತ ಶ್ರುತಿ ಕಾರ್ಯೇ ಜ್ಯೋತಿಷಿ ಉಪಪದ್ಯತೆ ತರಾಂ. ಉಪಪದ್ಯತೆ ತರಂ ಹೆಂಗಿದೆ ಪ್ರಯೋಗ ನೋಡೋಬ್ಬ ಶಂಕರಾಚಾರ್ಯ ಪ್ರಯೋಗ ಎಷ್ಟು ಚೆನ್ನಾಗಿದೆ. ಆದ್ರೆ ನೋಡಿ ಇಲ್ಲಿ ಸರ್ವ ಎಲ್ಲದರ ಮೇಲೆ ಸರ್ವತಃ ಪಠ್ಯೇಶು ಅನುತ್ತಮ ಉತ್ತಮವಲ್ಲದ ಮತ್ತು ಉತ್ತಮವಾದ ಎಲ್ಲ ಲೋಕದಲ್ಲೂ ಇರ್ತಕ್ಕದ್ದು ಅಂತ ಹೇಳಿ ಅನೇಕ ಆಧಾರಗಳನ್ನು ಹೇಳ್ತಾ ಇರೋದು ಇದೆಯಲ್ಲ. ಆಧಾರ ಬಹುತ್ವ ಆಧಾರಾಣಾಂ ಬಹುತ್ವಂ ಆಧಾರಗಳು ತುಂಬ ಇರೋದು ಅನ್ನೋದು ಇದೆಯಲ್ಲ. ಇದು ಕಾರ್ಯಜ್ಯೋತಿಷಿಗೆ ಅಂದರೆ ಹುಟ್ಟಿದ್ದಾಗಿರೋ ಆಯಿತಾದಿ ಜ್ಯೋತಿಷಿಗೆ ಹೆಚ್ಚು ಹೊಂದುತ್ತೆ. ಬ್ರಹ್ಮಕ್ಕೆ ಇರೋ ಹೇಗೋ ಒಂದು ಅಗತಿಕ ಗತಿ ಏನು ಗತಿ ಇಲ್ಲದೇ ಇದ್ದಾಗ ಬ್ರಹ್ಮಕ್ಕೆ ಹೇಗೋ ಹೊಂದಿಸ್ಕೋಬೇಕು ಅಂತ ಆಗತ್ತೆ. ಚೆನ್ನಾಗಿ ಹೊಂದೋದು ಕಾರ್ಯ ಜ್ಯೋತಿಷಿಗೆ. ಏನು ಮಾಡಿದ್ರಲ್ಲಿ ಅನುತ್ತಮವಾದ ಉತ್ತಮ ಲೋಕಗಳ ಹಾಗೆ ಮಾಡಿದ್ದಾರೆ. ಅನುತ್ತಮ ಅಂದರೆ ಉತ್ತಮವಲ್ಲ ಅಂತ ಮಾಡಿದ್ದಾರೆ. ಉತ್ತಮವಲ್ಲದ ಲೋಕ ಮತ್ತು ಉತ್ತಮವಾಗಿರುವ ಲೋಕ ಉಪಪದ್ಯತೆ ತರಾಮ್ ಅಂದರೆ ಯದ್ಯಪಿ ಬ್ರಹ್ಮಣ ಅಪಿ ಉಪಪದ್ಯತೆ ತಥೋಪಿ ಕಾರ್ಯಜೋಹಿ ಉಪಪದ್ಯತೆ ತರಾಮ್ ಇನ್ನೂ ಹೆಚ್ಚಾಗಿ ಹೊಂದುತ್ತದೆ. ಇದಂ ವಾವದ ಜಯಮಸ್ಮಿನ್ ಅಂತ ಪುರುಷೇ ಜ್ಯೋತಿಹಿ ಕೌಕ್ಷೇಯೇ ಜ್ಯೋತಿಷಿ ಪರಂ ಜ್ಯೋತಿರ ಅಧ್ಯಸ್ಯಮಾನಂ ದೃಶ್ಯತೆ. ಇದಂ ವಾವದ ಪುರುಷೇ ಜ್ಯೋತಿಹಿ ಅದಕ್ಕೆ ನಂಬರ್ ಏನು ಚಾಂದೋಗ್ಯ 3 13
ಹದಿನೇಳು ಏಳು ಎಷ್ಟಿದ್ದಾರೆ ಅದು ಮೊಸರಿ ಆಯಿತು ಅಷ್ಟೇ ಅಲ್ಲ ಸ್ವಾಮಿ ಇನ್ನೊಂದು ಪ್ಯಾಂಟ್ ಕೊಡ್ತೀನಿ ನೋಡಿ ಇದೇ ಕಣಪ್ಪ ಆ ಜ್ಯೋತಿಷೋ ಯಾವ ಜ್ಯೋತಿಷೋ ಜ್ಯೋಕದಿಂದ ಆಚೆಗೆ ಉರಿತಿ ಅದ್ರ ಜ್ಯೋತಿಷೋ ನಾವು ಹೇಳ್ತಾ ಇದೀವಲ್ಲ ಅದು ಎಲ್ಲೋ ಇದೆ ಅಂದ್ಕೋಬೇಡಿ ಈ ಹೊಟ್ಟೆ ಒಳಗೆ ಕೌಕ್ಷೇಯೇ ಕುಕ್ಷಿನ ಹೊಟ್ಟೆ ಕೌಕ್ಷೇಯ ಅಂದರೆ ಹೊಟ್ಟೆಯಲ್ಲಿರ್ತಕ್ಕದ್ದು ಅಂತ ಜ್ಯೋತಿಷ್ಯನಲ್ಲಿ ಪರಂಜ್ಯೋತಿಷ್ಯನ ಮೇಲೆ ಹುಟ್ಟಾಗ್ತಾ ಇದೆ ಅಧ್ಯಕ್ಷವನ್ನು ಮೇಲೆ ಆರೋಪ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಈ ಶ್ರುತಿಯಲ್ಲಿ ಪರಂ ಕೌಕ್ಷೇಯೇ ಜ್ಯೋತಿಷಿನೇ ತಜ್ಜಯಂ ಅಸ್ಮಿನ್ ಅಂತಃ ಪುರುಷ ಆ ಈ ಜ್ಯೋಲೋಕದಿಂದ ಆಚೆಗಿರ್ತಕ್ಕಂತಹ ಜ್ಯೋತಿಷು ಪುರುಷನ ಒಳಗೆ ಅಂದರೆ ಶರೀರದ ಒಳಗೆ ತೋರ್ ಬರ್ತಾ ಇದೆ ಆ ಜ್ಯೋತಿಷು ಅಂತ ಹೇಳಿ ಹೊಟ್ಟೆಯಲ್ಲಿರ್ತಕ್ಕಂತಹ ಜ್ಯೋತಿಷ್ಯದಲ್ಲಿ ಪರಂಜ್ಯೋತಿಷ್ಯನ್ನು ಉಪಾಸನೆ ಮಾಡಿ ಭಾವನೆ ಮಾಡಿ ಅಂಥೇಳಿ ಈ ರೀತಿ ಹುಟ್ಟಾಗ್ತಾ ಇರೋದ್ರಿಂದ ಇದು ಕಾರ್ಯ ಜ್ಯೋತಿಷು ಅಂತಲೇ ಗೊತ್ತಾಗತ್ತೆ ಇದು ಬ್ರಹ್ಮ ಗೊತ್ತಾಗೋಲ್ಲ ಅನಿಸೋಲ್ಲ ಹೇಗೆ ಬ್ರಹ್ಮ ದರ್ಶ ಮಾಡ್ತೀರ ನೀವು ಈ ಜ್ಯೋತಿಷು ಅಂದರೆ ಲೌಕಿಕ ಜ್ಯೋತಿಷು ಭೌತಿಕ ಜ್ಯೋತಿಷು ಯಾಕೆಂದರೆ ಸಾರೂಪ್ಯ ನಿಮಿತ್ತಾಶ್ಚ ಅಧ್ಯಾಸ ಭವಂತೆ ಅಧ್ಯಾಸಕ್ಕೆ ಸಾರೂಪ್ಯ ಇರಬೇಕು ಹಗ್ಗವನ್ನು ನೋಡಿಬಿಟ್ಟು ಬೆಟ್ಟ ತಪ್ಪಿಸ್ಕೊಳ್ಳಲ್ಲ ಹಗ್ಗ ನೋಡಿ ಹಾವು ತಪ್ಪಿಸ್ಕೊಳ್ತಾರೆ ಕಪ್ಪೆ ಶಿಪ್ಪು ನೋಡಿ ಬೆಳ್ಳಿ ಕಪ್ಪೆ ಶಿಪ್ಪು ನೋಡಿ ಸಮುದ್ರ ತಪ್ಪಿಸ್ಕೊಳ್ತಾರ ಅಂದರೆ ತೆಂಗಿನ ಮರ ತಪ್ಪಿಸ್ಕೊಳ್ತಾರ ತಪ್ಪಿಸ್ಕೊಳ್ಳೋಕೆ ಒಂದು ಹೋಲಿಕೆ ಇರಬೇಕು ಅಂತ ಹಾಗಾಗಿ ಈ ಹೊಟ್ಟೆಯಲ್ಲಿರ್ತಕ್ಕಂತಹ ಜ್ಯೋತಿಷು ಅಂದರೆ ಬಿಸಿ ಉಷ್ಣ ಇದು ಗೊತ್ತಾಗ ಹೊಟ್ಟೆ ಮುಟ್ಕೊಂಡ್ರೆ ಬಿಸಿ ಬಿಸಿ ಆಗುತ್ತೆ ಈ ಬಿಸಿ ಈ ಉಷ್ಣ ಈ ಜ್ಯೋತಿಷಿದೇನು ಗೊತ್ತು ಅಲ್ಲೂ ಜ್ಯೋತಿಷ ಅದಕ್ಕೆ ಇದಕ್ಕೆ ಸಾರೂಪ್ಯತೆ ಇರಬೇಕಾದ್ರೆ ಇದು ಕಾರ್ಯ ಜ್ಯೋತಿಷ ಆಗಬೇಕೇ ಹೊರತು ಕಾರಣವಾದ ಪರಬ್ರಹ್ಮ ಜ್ಯೋತಿಷ ಆಗೋದು ಹೊಂದೋದಿಲ್ಲ ಯಾಕೆಂದರೆ ಅಧ್ಯಾಸವು ಸಾರೂಪ್ಯ ನಿಮಿತ್ತವಾಗಿ ಆಗುತ್ತೆ ಹೊರತು ವೈರೂಪ್ಯ ನಿಮಿತ್ತವಾಗಿ ಸಾರೂಪ ಅಧ್ಯಾಸ ಆಗೋಲ್ಲ ವೈರೂಪ್ಯತೆಯನ್ನು ನಿಮಿತ್ತವಾಗಿ ಇಟ್ಕೊಂಡು ಅಧ್ಯಾಸ ಆಗೋಲ್ಲ ಕತ್ತಲೇನು ಬೆಳಕು ತಪ್ಪಾ ತಿಳ್ಕೊಳ್ಳಲ್ಲ ಯಾರು ಬೆಳಕನ್ನು ಕತ್ತಲೆ ತಿಳ್ಕೊಳ್ತಾರ ತಪ್ಪು ತಿಳ್ಕೊಬೇಕು ಅಂದ್ರೆ ಸಾರೂಪ್ಯ ಇರಬೇಕು ಮನೋಹರನ್ನ ಸುಮಂತ ತಪ್ಪಿಸ್ಕೊಂಡ ಅಂದರೆ ಏನೋ ಒಂದು ಒಂದೇ ಹೈಟ್ ಇರೋದು ಒಂದೇ ತರಹ ನಡೆಯೋದು ಒಂದೇ ತರಹ ಕಲ್ಲು ಇರೋದು ಇದ್ದರೆ ನೂರು ದಿನ ಬಿಟ್ಟು ಮನೋಹರನ್ನ ಸುಮಂತ ತಪ್ಪಿಸ್ಕೋಬೋದು ಏನೋ ಒಂದು ಸಾರೂಪ್ಯತೆ ಇರಬೇಕು ಸಾರೂಪ್ಯತೆ ಇರೋದ್ರೆ ಮನೋಹರ್ ನೋಡ್ತಾ ಇದ್ದೆ ಅಲ್ಲೊಂದು ಆನೆ ಹೋಗ್ತಾ ಇದ್ದೀನಿ ಯಾರು ಅನ್ನಲ್ಲ ತಪ್ಪಿಸ್ಕೊಳ್ಳಲ್ಲ ಅಥವಾ ಒಂಟೆ ಹೋಗ್ತಾ ಇದ್ದೀನಿ ತಪ್ಪಿಸ್ಕೋತಾರ ಒಂಟೆಗೂ ಆ ಮನವೂ ಒಂದು ಸಾರೂಪ್ಯತೆ ಇರಬೇಕು ಸಾರೂಪ್ಯತೆ ಇದ್ದರೆ ತಪ್ಪಲಿಕ್ಕೆ ಆಗೋಲ್ಲ ಇದು ಸಾಮಾನ್ಯ ನಿಯಮ ಇದು ಇದು ಅಧ್ಯಾಸ ಮೇಲೆ ಅಧ್ಯಾಸ ಅಂದರೆ ತಪ್ಪಲಿಕ್ಕೆ ತೊಂದರೆ ಅಲ್ಲ ಮೇಲೆ ಹಾಕೋದು ನಡೆಸೂ ಇದೆ ಉಪಾಸನೆಯೂ ಅಧ್ಯಾಸ ರೂಪವೇ ಸಾಲಿಗ್ರಾಮದಲ್ಲಿ ವಿಷ್ಣುತ್ವ ಅಧ್ಯಾಸ ಅಂದರೆ ತಪ್ಪಲಿಕ್ಕೆ ದರ್ಶ ಅಲ್ಲ ಮೇಲೆ ಹಾಕೋದು ಅಂತ ಇಲ್ಲಿ ಮೇಲೆ ಹಾಕಬೇಕಾದ್ರೆ ಎಲ್ಲೆ ಹೊಟ್ಟೆಯ ಅಗ್ನಿಯಲ್ಲಿ ದೃಷ್ಟಿಯನ್ನು ಮಾಡಬೇಕಾದ್ರೆ ಈ ಅಗ್ನಿಗೂ ಆ ಅಗ್ನಿಗೂ ಸಾರೂಪ್ಯತೆ ಇರಬೇಕು ಆವಾಗಲೇ ದೃಷ್ಟಿ ಹಾಕೋಕ್ಕಾಗೋದು ಇಲ್ಲಿ ಅದು ಹಾಕೋಕ್ಕೆ ಬರೋದಿಲ್ಲ ಹಾಗಾಗಿ ಮೇಲೆ ಹಾಕೋದು ಅನ್ನುವಂತಹ ಒಂದು ಅಧ್ಯಾಸ ಇದೆಯಲ್ಲ ಇಲ್ಲಿ ತಪ್ಪಲಿಕೆ ತೊಗೋಬೇಡಿ ಇಲ್ಲಿ ಸಾರೂಪ್ಯ ನಿಮಿತ್ತವಾಗಿ ಅಧ್ಯಾಸವಾಗುತ್ತೆ ಅಂದರೆ ತಪ್ಪಲಿಕೆ ದರ್ಶ ಅಲ್ಲ ಒಂದು ಹೋಲಿಕೆ ಕೊಡೋದಕ್ಕೂ ಒಂದು ಮೇಲೆ ಒಂದು ಆರೋಪ ಮಾಡೋದಕ್ಕೆ ಸಾರೂಪ್ಯತೆ ಇರಬೇಕು ಹೇಗೆ ಯಥ ತಸ್ಯ ಭೂರಿತಿ ಶಿರ ಏಕಗುಂ ಶಿರ ಏಕಮೇತದ ಅಕ್ಷರಂ ಇತಿ ಹೇಗಪ್ಪ ಅಂದರೆ ಈಗ ವ್ಯಾಹೃತಿ ಬ್ರಹ್ಮ ಇದೆಯಲ್ಲ ವ್ಯಾಹೃತ್ಯಮಯವಾದ ಪ್ರಜಾಪತಿಗೆ ತಲೆ ಯಾವುದೋ ಭೂ ಅನ್ನೋದು ತಲೆ ಯಾಕೆ ತಲೆಗೂ ಆ ಭೂಗೂ ಏನು ಸಂಬಂಧ ಭೂ ಅನ್ನೋದು ಒಂದು ಅಕ್ಷ ತಲೆಯೂ ಒಂದು ಆದ್ದರಿಂದ ಅದಕ್ಕೆ ಸಾರೂಪ್ಯತೆ ಇದೆ ಭೂ ಅನ್ನೋದು ತಲೆಯನ್ನು ಮಾಡಬಹುದು ಹಾಗೆ ತಸ್ಯ ಕಸ್ಯ ವ್ಯಾಹೃತಿ ಅವಯವಸ್ಯ ಪ್ರಜಾಪತಿ ಹೇ ವ್ಯಾಹೃತಿಯನ್ನೇ ಅವಯವಾಗಿಟ್ಕೊಂಡ ಪ್ರಜಾಪತಿಗೆ ತಲೆ ಯಾವುದು ಅಂತ ಕೇಳಿದ್ರೆ ಭೂ ಅನ್ನೋದೇ ತಲೆ ಯಾಕೆ ಅಂದರೆ ತಲೆ ಅನ್ನೋದು ಒಂದೇ ಇರೋದು ಆ ಭೂ ಅನ್ನೋ ವ್ಯಾಹೃತಿಯು ಒಂದೇ ಆಗಿದೆ ಅದು ಹೌದು ಹಾಗೆ ಭೂ ಐತಿ ಬಾಹು ಗೌ ಬಾಹು ಸೂರ್ಯತಿ ಪ್ರತಿಷ್ಠಾ ದ್ವೇ ಏತೆ ಪ್ರತಿಷ್ಠೆ ಸಾಮಾನ್ಯ ಸಾರೂಪ್ಯತೆ ತೋರಿಸ್ತಾ ಇದೆ ಶ್ರುತಿ ಎರಡು ತೋಳ್ದನ್ನ ಭೂ ಅನ್ನೋದನ್ನು ತೋಳ್ದು ಮಾಡ್ಕೊಳ್ಳಿ ಎರಡು ಕಾಲು ಇರೋದ್ರಿಂದ ಸುವಹಾರದನ್ನು ಕಾಲು ಭಾವನೆ ಮಾಡಿ ಭೂ ಅನ್ನೋದನ್ನು ತಲೆ ಮಾಡ್ಕೊಳ್ಳಿ ಭೂ ಅನ್ನೋದು ತಲೆ ಭೂವಹಾರ ತೋಳು ಸುವಹಾರದ ಭಾವನೆ ಎರಡು ಪಾದಗಳು ಅಂತ ಭಾವನೆ ಮಾಡಿ ಇನ್ನು ಕಣ್ಣು ಕಿವಿಯೆಲ್ಲ ಬಾಕಿ ಅವೇ ಸೇರಿಸ್ಕೊಳ್ಳಿ ಬೇರೆ ಕಡೆಯಿಂದ ಏನೋ ಒಂದು ಹೋಲಿಕೆ ಕೊಡಬೇಕು ಹೋಲಿಕೆ ಕೊಡದೆ ಹೋದರೆ ಅದನ್ನು ಭಾವನೆ ಮಾಡೋಕ್ಕಾಗಲ್ಲ ಕೌಕ್ಷೇಯಸ್ಯ ಜ್ಯೋತಿಷ ಪ್ರಸಿದ್ಧಂ ಅಬ್ರಹ್ಮತ್ವಂ ಹೊಟ್ಟೆಯಲ್ಲಿರ್ತಕ್ಕಂತಹ ಬಿಸಿ ಇದೆಯಲ್ಲ ಅದು ಅಬ್ರಹ್ಮ ಅನ್ನೋ ಪ್ರಸಿದ್ಧ
ಅದನ್ನು ಯಾರು ಬ್ರಹ್ಮ ಅಂತ ಅಂದ್ಕೊಂಡಿಲ್ಲ. ಈ ಹೋಲಿಕೆ ಅದಕ್ಕೆ ಕೊಡ್ತಾ ಇರೋದ್ರೆ ಅದು ಅಬ್ರಹ್ಮವೇ ಆಗಬೇಕು, ಅದು ಕಾರ್ಯಜ್ಯೋತಿಷೇ ಆಗಬೇಕು ಅಲ್ವಾ. ಕುಕ್ಷೌ ಭವ ಕೌಕ್ಷೇಯ ಅಂದರೆ ಕೌಕ್ಷೇಯಂ ತೇಜಸ್ಸಿಗೆ, ಹೊಟ್ಟೆಯಲ್ಲಿರ್ತಕ್ಕದ್ದಾಗಿರುವ ಜ್ಯೋತಿಷು ಅಬ್ರಹ್ಮವಾಗಿದೆಯಂದ್ರೆ ಪ್ರಸಿದ್ಧ, ಬ್ರಹ್ಮವಲ್ಲ ಅಂದ್ರೆ ಪ್ರಸಿದ್ಧ. ಅದನ್ನು ಯಾರು ಅದಕ್ಕೆ ಮತ್ತೆ ಅದು ಬ್ರಹ್ಮ ನೀವು ಅದ ಮನಸ್ಸು ಮಾಡಿಬಿಡಿ, ಹೊಟ್ಟೆಯಲ್ಲಿ ತಕ್ಕದ್ದು ಯಾಕೆ ಬ್ರಹ್ಮ ಆಗಬಾರ್ದು ಅಂತಂದ್ಬಿಟ್ರೆ ನಿಮ್ಗೆ ಇನ್ನು ಉತ್ಸಾಹ ಕೊಡೋಕ್ಕಾಗಲ್ಲ. ಅದು ಅಬ್ರಹ್ಮ ಅಂದ್ರೆ ಪ್ರಸಿದ್ಧವಾಗಿದೆ, ಅದನ್ನ ನೀವು ಒಪ್ಕೋಬೇಕು. ಯಾಕದು ಅಬ್ರಹ್ಮ ಅಂತಂದ್ರೆ ಅದು ಕಾಣ್ತಾ ಇದೆ, ಹೊಟ್ಟೆ ಇರ್ತಕ್ಕಂಥ ಬ್ರಹ್ಮ ಕಾಣ್ತಾ ಇದ್ದಾನೆ ಅಂತಂದ, ಕಾಣ್ತಾ ಇದ್ದಾನೆ ಅಂದ್ರೆ ಕೈ ಹಾಕಿದ್ರೆ ಮುಟ್ಟಿದ್ರೆ ಬಿಸಿ ಗೊತ್ತಾಗುತ್ತಲ್ಲ, ಅದೇ ಅದರ ದೃಷ್ಟಿ. ಹಾಗೆ ಶ್ರುತಿ ಈ ಎರಡು ಕಿವಿಯನ್ನು ಮುಚ್ಕೊಂಡ್ರೆ ಒಂದು ಪಂಪ್ ಸ್ಟೌಟ್ ಬರೋ ಶಬ್ದ ಆಗುತ್ತಲ್ಲ, ಅದು ಬ್ರಹ್ಮ ಇದ್ದಾನೆ ಕೇಳ್ಬರ್ತಾ ಇದ್ದಾನೆ. ಬ್ರಹ್ಮ ಇದ್ದಾನೆ ಕೇಳ್ಬರೋದು, ಬ್ರಹ್ಮ ಇದ್ದಾನೆ ಗೊತ್ತಾಗೋದು, ದೃಷ್ಟಿ ಶ್ರುತಿ ಇಲ್ಲಿದೆ. ಅದಿದೆಯಾ ನೋಡಪ್ಪ, ಹೊಟ್ಟೆ ಇರತಕ್ಕಂತಹ ಬ್ರಹ್ಮವು ಜ್ಯೋತಿಷು ಬ್ರಹ್ಮವಲ್ಲ, ಹೊಟ್ಟೆ ಇರತಕ್ಕಂಥ ಜ್ಯೋತಿ ಬ್ರಹ್ಮವಲ್ಲ ಅಂದ್ರೆ ಪ್ರಸಿದ್ಧ. ಯಾಕೆ ಅಂದರೆ ಅದು ಕಾಣ್ತಾ ಇದೆ, ಎಲ್ಲಿ ಕಾಣ್ತಾ ಇದೆ ಗೊತ್ತಾಗ್ತಾ ಇದೆ ಅಂತ. ಏನು ಗೊತ್ತಾಗ್ತಿದೆ? ಬಿಸಿ ಗೊತ್ತಾಗತ್ತೆ. ಹೆಂಗೆ ಬಿಸಿ ಗೊತ್ತಾಗತ್ತೆ? ಮುಟ್ಕೊಂಡಾಗ ಹೊಟ್ಟೆ ಮುಟ್ಕೊಂಡು ಬೆಚ್ಚಿಗಿರುತ್ತೆ ಹೊಟ್ಟೆ, ಇದೇ ಅದರ ದೃಷ್ಟಿ. ಹಾಗೆ ಶ್ರುತಿ ಕೇಳ್ಬರುತ್ತೆ, ಎಲ್ಲಿ ಕೇಳ್ಬರುತ್ತೆ? ಕಿವಿ ಮುಚ್ಕೊಂಡಾಗ ಬರೋ ಪಂಪ್ ಸ್ಟೌನ್ ಶಬ್ದ ಆಗುತ್ತೆ. ಯಾವ ಶಬ್ದ ಅದು? ಬ್ರಹ್ಮವಿದೆ ಅನ್ನೋ ಶಬ್ದ ಅದು. ಹಾಗೆ ದೃಷ್ಟಿ ಶ್ರುತಿ ಅಂತ ಹೇಳಿ ಬ್ರಹ್ಮನ ಉಪಾಸನೆ ಮಾಡಬೇಕು. ಹಾಗೆ ಉಪಾಸನೆ ಮಾಡಿದ ಏನು ಫಲ? ಎಲ್ಲರೂ ನೋಡಬೇಕಾದಾಗ್ತಾನೆ, ಎಲ್ಲ ಕಡೆಯಲ್ಲೂ ಫೇಮಸ್ ಆಗ್ತಾನೆ. ಶ್ರುತಿ ಉಪಾಸನೆ ಮಾಡಿದ ಫೇಮಸ್ ಆಗ್ತಾನೆ, ದೃಷ್ಟಿ ಉಪಾಸನೆ ಮಾಡಿದ ಎಲ್ರಿಗೂ ನೋಡಬೇಕಾದವನಾಗ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಅದು ಶ್ರುತಿ ಹೇಳ್ದಾದ ಫಲ ಅದು. ನಷ್ಟವ್ಯೋ ಭವತಿ ಶ್ರುತವ್ಯೋ ಭವತಿ ಇದ್ದ ಅದಾಯ್ತಾ. ಇದು ಔಷ್ಣ್ಯ ಘೋಷ ವಿಶಿಷ್ಟತ್ವಸ್ಯ, ಹೊಟ್ಟೆಲಿರ್ತಕ್ಕಂತಹ ಬಿಸಿ ಮತ್ತು ಶಬ್ದ ಇದನ್ನು ಕೂಡಿಕೊಂಡಂತಹ ಬ್ರಹ್ಮವನ್ನು ಹೇಳ್ತಾ ಇರೋದ್ರಿಂದ ಇದು ಬ್ರಹ್ಮವಲ್ಲ. ತದೇತ ದೃಷ್ಟಂಚ ಶ್ರುತಂಚೇತ್ ಭಾಸೀತ ಇಚ್ಚ ಶ್ರುತೇ, ಅದನ್ನು ಆ ಬಿಸಿಯನ್ನು ಆ ಶಬ್ದವನ್ನು ಏನು ಭಾಸೆ ಮಾಡಬೇಕು ಗೊತ್ತಲ್ಲ, ದೃಷ್ಟ ಬ್ರಹ್ಮ ದೃಷ್ಟ ಬ್ರಹ್ಮ ಶ್ರುತ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಇದನ್ನು ನೋಡಿಕೊಂಡು ಬ್ರಹ್ಮ ದೃಷ್ಟವಾಯ್ತುಕೊಳ್ಳೋ ಬ್ರಹ್ಮ ಶ್ರುತವಾಯ್ತುಕೊಳ್ಳೋ ಅಂತ ಹೇಳಿ ಇವು ಬಿಸಿ ಬೇರೆ ಹೇಳ್ತಾ ಇರೋದ್ರಿಂದ ಅದು ಹೆಂಗ್ರಿ ಬ್ರಹ್ಮ ಆಗತ್ತೆ? ಆ ಸಣ್ಣ ಬ್ರಹ್ಮ ಕಂಡಿದೆಯೇನ್ರಿ? ಬ್ರಹ್ಮ ಕೇಳ್ಬರುತ್ತೇನ್ರಿ? ಬ್ರಹ್ಮ ನೋಡೋಕ್ಕಾಗಲ್ಲ, ಬ್ರಹ್ಮನ ಕೇಳೋಕ್ಕಾಗಲ್ಲ. ಈ ಕೇಳ್ಬರ್ತಾ ಇರೋದು ತಿಳಿದು ಬರ್ತಾ ಇರೋದು ಹೇಳ್ತಾ ಇರೋದ್ರಿಂದ ಇದು ಕಾರ್ಯ ಜ್ಯೋತಿಷ್ ಹೇಳ್ತಾ ಇದೆಯಾ ಹೊರತು ಈ ಬ್ರಹ್ಮನ ಹೇಳ್ತಾ ಇಲ್ಲ. ಚಕ್ಷುಷ್ಯ ಶ್ರುತೋ ಭವತಿ ಏವಂ ವೇದ ಇತಿ ಚ ಅಲ್ಪಫಲತ್ವ ಅಲ್ಪಫಲಶ್ರವಣ ಅಬ್ರಹ್ಮತ್ವ. ಚಕ್ಷುಷ್ಯ ಶ್ರುತೋ ಅಲ್ಲ, ಚಕ್ಷುಷ್ಯ ಶ್ರುತಃ ಭವತಿ ಬೇರೆ ಬೇರೆ ಅದು ನೋಡ್ಬೇಕಾದವನಾಗ್ತಾನೆ, ಕೇಳ್ಬರ್ತಾನೆ, ಎಲ್ಲ ಕಡೆ ಫೇಮಸ್ ಆಗ್ತಾನೆ. ಯಾರೋ ಏನಂತ ದೃಷ್ಟಾಶ್ರುತ ಅಂತ ಯಾರು ಕೌಕ್ಷ ಬ್ರಹ್ಮನ ಹೊಟ್ಟೆ ಇರತಕ್ಕ ಬ್ರಹ್ಮನ ಉಪಾಸನೆ ಮಾಡ್ತಾರೋ, ಹೊಟ್ಟೆ ಇರತಕ್ಕಂತಹ ಆ ಜ್ಯೋತಿಷ್ಯನ ಯಾರು ಉಪಾಸನೆ ಮಾಡ್ತಾರೋ ಆ ಬ್ರಹ್ಮ ಉಪಾಸನೆ ಮಾಡಿದವರು ಎಲ್ಲರೂ ಅವನು ನೋಡಬೇಕು ಅಂತಾರಂತೆ, ಎಲ್ಲ ಕಡೆಯಲ್ಲೂ ಇವನು ಫೇಮಸ್ ಆಗ್ತಾನಂತೆ ಅಂಥೇಳಿ. ಚಕ್ಷುಷ್ಯ ಭವತಿ, ಇನ್ನಕ್ಕೂ ನೋಡಬೇಕಾದವನಾಗ್ತಾನೆ, ಕೇಳಬೇಕಾದವನಾಗ್ತಾನೆ ಅಂಥೇಳಿ. ಅಲ್ಪ ಫಲ, ಕಮ್ಮಿ ಫಲ ಅದು, ಬ್ರಹ್ಮೋಪಾಸನೆ ಅಷ್ಟೇ ಫಲ. ಅಲ್ಪಫಲವನ್ನು ಹೇಳ್ತಾ ಇರೋದ್ರಿಂದ ಇದು ಬ್ರಹ್ಮವಲ್ಲ. ಬ್ರಹ್ಮೋಪಾಸನೆಗೆ ಎಂಥ ಫಲ ಇರಬೇಕು? ದೊಡ್ಡ ಫಲಕ್ಕಾಗಿ ಬ್ರಹ್ಮೋಪಾಸನೆ ಮಾಡಬೇಕು. ಅಲ್ಪ ಫಲಕ್ಕಾಗಿ ಇವಾಗ ಒಬ್ಬ ಶ್ರೀಮಂತ ಹತ್ರ ಹೋದ್ರೇ ಒಂದು ಏನೋ ಕೆಲಸ ಆಗುತ್ತೆ ಅಂದರೆ ಅದಕ್ಕೆ ಮೋದಿ ಹತ್ರ ಹೋಗೋಣವ, ಅದು ಬಿರ್ಲಾ ಟಾಟಾ ತಗೊಳ್ಳೋ. ಕೋಟೀಶ್ವರ ಇರ್ಬೋದು ಬಿರ್ಲಾ ಟಾಟಾ ಅವರು, ಅಥವಾ ಇನ್ಯಾವುದೋ ಒಂದು ರಿಯಲ್ ಸಂಬಾನಿ ಇರ್ಬೋದು. ನಮ್ಗೆ ಬೇಕಾದ್ರೆ ಒಂದು 500 ರೂಪಾಯಿ 1,000 ರೂಪಾಯಿ ಬೇಕು. ಅದಕ್ಕೆ ಯಾರೋ ಇಲ್ಲೇ ಹೋಗಿ ಕೇಳಿದ್ರೆ ಕೊಡ್ತಾರೆ, ಅವನು 500 ರೂಪಾಯಿ ಬೇಕು 1,000 ಬೇಕು, ನಾನು ಅಂಬಾನಿ ಹತ್ರ ಹೋಗ್ತೀನಿ ಅಂತಂದರೆ ಏನು ಅರ್ಥ? ಅದ ಅರ್ಥ ಇದೆಯಾ? ಎಲ್ಲಿ ಯಾವ ಫಲ ಆಗುತ್ತೋ ಅಷ್ಟೇ ಸಾಕು ಅದನ್ನು. ಹಾಗೆ ಕಾರ್ಯಬ್ರಹ್ಮದಿಂದ ಈ ಫಲ ಆಗುತ್ತೆ ಸಾಕು, ಇದಕ್ಕೆ ಯಾಕೆ ಪರಬ್ರಹ್ಮ ತಗೊಂಬರ್ಬೇಕು?
ಮಹತೇ ಫಲ ಮಹತೇಹಿ ಫಲಾಯ ಬ್ರಹ್ಮೋಪಾಸನಮಿಷ್ಯತೆ. ಬ್ರಹ್ಮೋಪಾಸನೆಯನ್ನು ಯಾವುದಕ್ಕಾಗಿ ಇಷ್ಟಪಟ್ಟಿದ್ದೀವಿ? ದೊಡ್ಡ ಫಲಕ್ಕಾಗಿ. ಮಹತೇಹಿ ಫಲಾಯ, ದೊಡ್ಡ ಫಲ ಬೇಕು ಅಂದರೆ ಅವಾಗ ಬ್ರಹ್ಮತ್ರನೇ ಹೋಗಬೇಕು. ಸಣ್ಣ ಪುಟ್ಟ ಫಲಕ್ಕೆ ಇವರೇ ಕೊಟ್ಬಿಡ್ತಾರೆ, ಈ ದೇವತೆಗಳೇ ಕೊಟ್ಬಿಡ್ತಾರೆ, ಅದಕ್ಕೆ ಅದಕ್ಕೆ ಬ್ರಹ್ಮತ್ರ ಹೋಗಬೇಕು. ಅಲ್ಲ, ನಮ್ಮ ಊರಲ್ಲೇ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಆಗಬೇಕು ಅಂತಿದ್ರೆ ಊರವರೇ ಮಾಡಿಕೊಡ್ತಾರೆ. ದೊಡ್ಡ ದೊಡ್ಡ ಕೆಲಸ ಆಗಬೇಕು ಅಂದರೆ ತಾಲೂಕು ಆಫೀಸ್ಗೆ ಹೋಗಬೇಕು, ಇಲ್ಲ ಮಂತ್ರಿಗಳು ಹಿಡಿಬೇಕು, ಇನ್ನೇನೋ ಮಾಡಬೇಕು. ಅದು ನಮ್ಮೂರಿನ ಕೆರೆಯನ್ನು ಕೀರಿ ಕ್ಲೀನ್ ಆಗಬೇಕು, ಆ ಕೋಟಿಗಟ್ಟಲೆ ಖರ್ಚಾಗೋದು ಅಂದರೆ ಅದಕ್ಕೆ ಮಂತ್ರಿ ಹಿಡಿಬೇಕು. ಸಣ್ಣ ಒಂದು ಬಲ್ಬ್ ಬರ್ನ್ ಆಗಿದೆ, ಸ್ಟ್ರೀಟ್ ಲೈಟ್ ಬಲ್ಬು, ಆ ಬಲ್ಬ್ ಚೇಂಜ್ ಮಾಡೋದಕ್ಕೆ ನಾವು ಮಿನಿಸ್ಟರ್ನ ಹುಡ್ಕೋಕೆ ಹೋಗ್ತೀವ. ಮಿನಿಸ್ಟರ್ ಹೋಗ್ಬಿಟ್ಟು ನಮ್ಮನೆ ಸ್ಟ್ರೀಟ್ ಲೈಟ್ ಬಲ್ಬ್ ಅಲ್ಲಿ ಬರ್ನ್ ಆಗಿಬಿಟ್ಟೆ ಕಣ್ರಿ, ಒಂದು ಬಲ್ಬ್ ತೆಗೆಸ್ಕೊಡಿ ಅಂತ ಕೇಳಕ್ಕೆ ಹೋಗ್ತೀವ? ಹಂಗೆ ಲೋಕದಲ್ಲೂ ನ್ಯಾಯಮನೆ ಇಲ್ಲಿ ತೊಗೊಂಬರ್ಬೇಕು. ಇನ್ನು ದೊಡ್ಡ ಫಲಕ್ಕಾಗಿ ಬ್ರಹ್ಮನ ಉಪಾಸನೆ ಮಾಡೋದು ಹೊಂದತ್ತೆ ಹೊರತು ಚಿಕ್ಕ ಚಿಕ್ಕ ಫಲಕ್ಕಾಗಿ ನಶ್ಯಾಸ ಇರಬೇಕು ಬ್ರಹ್ಮ ಹತ್ರ ಹೋಗೋಣ ಅಂತಂದ್ರೆ ನಶ್ಯಾಸ ಬ್ರಹ್ಮತೆ ಯಾಕೆ ಹೋಗ್ಬೇಕು? ಅಲ್ಲಯ್ಯ, ಮಹತೇಹಿ ಫಲಾಯ, ದೊಡ್ಡ ಫಲಕ್ಕಾಗಿ ಅಲ್ಲವೇ ಬ್ರಹ್ಮೋಪಾಸನೆ ಇಷ್ಟವಾಗಿದೆ. ನಚ ಅನ್ಯದಪಿ ಕಿಂಚಿತ್ ಸ್ವವಾಕ್ಯೆ ಪ್ರಾಣಾಕಾಶವ ಜ್ಯೋತಿಷೋ ಅಸ್ತಿ ಬ್ರಹ್ಮಲಿಂಗಂ. ಇಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಲಿಂಗವೂ ಇಲ್ಲ. ಈ ಲಿಂಗಗಳನ್ನು ನಾವು ಕಾಲಿ ಜ್ಯೋತಿಷ್ ಹೊಂದಿಸ್ಬಿಟ್ಟೆ. ಈ ಲಿಂಗ ಬಿಟ್ಟುಬಿಟ್ರೆ ಪ್ರಾಣಕ್ಕೂ ಆಕಾಶಕ್ಕೂ ಹೇಗೆ ಒಂದು ಬ್ರಹ್ಮಕ್ಕೆ ಲಿಂಗ ಸರ್ವಾಣಿ ವಾಯುಮಾನ ಭೂತಾನಿ ಅಂತ ಹೇಳಿ ಒಂದು ಲಿಂಗ ಇತ್ತು, ಅದು ಬ್ರಹ್ಮವನ್ನೇ ಹೇಳುವಂಥದ್ದು ಲಿಂಗ ಅಂತ. ಆ ರೀತಿ ಒಂದು ಯಾವ ಲಿಂಗವೂ ಇಲ್ಲ ತನ್ನ ವಾಕ್ಯದಲ್ಲಿ. ತನ್ನ ವಾಕ್ಯದಲ್ಲಿ ಏನರ್ಥ? ಜ್ಯೋತಿರ್ವಾಕ್ಯದಲ್ಲಿ, ಇದು ಜ್ಯೋತಿರ್ವಾಕ್ಯ. ಇದು ಜ್ಯೋತಿರ್ವಾಕ್ಯದಲ್ಲಿ ಪ್ರಾಣಾಕಾಶಗಳಿಗೆ ಹೇಗೆ ಬ್ರಹ್ಮತ್ವವನ್ನು ಅರ್ಥ ಬ್ರಹ್ಮತ್ವವಾಗಿದೆ ಅಂತ ಅರ್ಥ ಮಾಡೋಕ್ಕೆ ಲಿಂಗವಿದೆಯೋ ಆ ರೀತಿ ಇದಕ್ಕೆ ಬ್ರಹ್ಮತ್ವವನ್ನು ಪ್ರತಿಪಾದನೆ ಮಾಡುವಂಥ ಲಿಂಗ ಯಾವುದೂ ಇಲ್ಲ. ಈ ಲಿಂಗಗಳೆಲ್ಲ ಕಾರ್ಯಜ್ಯೋತಿಷನ್ನು ಹೊಂದಿಸ್ಬಿಟ್ಟಿದ್ದೀನಿ ನಾನು. ಮೇಲೆ ಪಾಯಿಂಟ್ ಅಷ್ಟು ಕಾರ್ಯಜ್ಯೋತಿಷಿಗೂ ಕಾರ್ಯವಾದ ಬೆಳಕಿಗೂ ಹೊಂದತ್ತೆ ಅಂತಾಗಿ ಅದಕ್ಕೆ ಹೊಂದಿಸಿಬಿಟ್ಟಿರೋದ್ರಿಂದ ಅದರಿಂದ ನೀನು ಬ್ರಹ್ಮ ಅಂತ ಅರ್ಥ ಮಾಡಬೇಡಿ. ಹಾಗಾದ್ರಿಂದ ಇಷ್ಟು ಬಿಟ್ಟುಬಿಟ್ರೆ ಇನ್ನು ಯಾವ ಒಂದು ಲಿಂಗವೂ ಈ ಜ್ಯೋತಿರ್ವಾಕ್ಯದಲ್ಲಿ ಪ್ರಾಣಾಕಾಶಾದಿಗಳಿಗಿರುವಂತೆಯೇ ಇಲ್ಲ. ಹಾಗಾಗಿ ಬ್ರಹ್ಮತ್ವವನ್ನು ಹೇಳುವಂತಹ ಲಿಂಗ ಅಂತ. ಬ್ರಹ್ಮತ್ವ ಪ್ರತಿಪಾದಕವಾದ ಲಿಂಗವು ಈ ಜ್ಯೋತಿರ್ವಾಕ್ಯದಲ್ಲಿ ಪ್ರಾಣಾಕಾಶಾದಿಗಳು ಇತ್ತಲ್ಲ ಆ ರೀತಿ ಇಲ್ಲ. ಆದ್ದರಿಂದ ಇದನ್ನು ಬ್ರಹ್ಮ ಮಾಡಬೇಡ. ಸಲ್ಲ ಏನೆಯಾ ಹಿಂದಿನ ವಾಕ್ಯದಲ್ಲಿ ಏನು ವಿಷಯ ಮಾಡ್ತಿದ್ದೆ? ಅದೇ ಏನು ಮಾಡಬೇಕು ಅಂತಲ್ವ? ಏನು ವಿಷಯ ಮಾಡ್ತಿದ್ದೆ? ಏನು ಬೇರೆ ಕಡೆ ಇದೆಯಲ್ಲ? ಇಲ್ಲ 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 ಇಲ್ಲ, ಬೇರೆ ಏನು ಬೇರೆ ವಿಷಯ ಮಾಡ್ತಿದ್ದೆ. ಏ ಸುಳ್ಳು ಹೇಳ್ತೀಯಲ್ಲ, ಈಗ ಗೊತ್ತಾಗದಕ್ಕೆ ಏನಿದೆಯೋ ಇಲ್ಲಿ. ಆ ಜ್ಯೋತಿರ್ವಾಕ್ಯದಲ್ಲಿ ಜ್ಯೋತಿಷ್ಟು ಅಂದ್ರೆ ಬ್ರಹ್ಮ ಹೇಳ್ತಾ ಇದೆಯಾ, ಆಯ್ತ ಜ್ಯೋತಿಷ್ ಜ್ಯೋತಿಷ ಅಷ್ಟೇ, ಇದೇನು ಇಲ್ಲ. ಸರಿ, ಇನ್ನೇನು? ಅದೇ ಪ್ರಾಣಕ್ಕೂ ಆಕಾಶಕ್ಕೂ ಶಬ್ದ ಪ್ರಾಣ ಮುಖ್ಯ ಪ್ರಾಣ ಆಕಾಶ ಆಕಾಶ ಇದ್ದು ಸರ್ವಾಳವ ಲಿಂಗ ಇರೋದ್ರಿಂದ ಪರಮಾತ್ಮ ಅರ್ಥ ಮಾಡೋ ಹಾಗೆ ಇಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡೋಕ್ಕೆ ಏನೂ ಲಿಂಗ ಇಲ್ಲ ಅಂತ ಇದ್ದಾರೆ. ಇನ್ನು ಯಾವ್ಯಾವ ಲಿಂಗದಿಂದ ಇದೆ ನೀನು ಹೇಳ್ತೀಯ, ಅದಕ್ಕೆಲ್ಲ ನಾನು ಜ್ಯೋತಿಷ್ ಪರವಾಗಿ ಅರ್ಥ ಹೊಂದಿಸಿದ್ದೀನಿ ನಾನು. ಮೇಲೆ ಜುಮರ್ಯಾದತ್ವ ಇದು ಇದು ಜ್ಯೋತಿಷ್ ಶಬ್ದಕ್ಕೆ ಸರ್ವತ್ರ ಕಂಡು ಬಂದರೂ ಕೂಡ ಅದು ಉಪಾಸನೆಗಾಗಿ ಹೇಳ್ತಾ ಇದೆ ಅನ್ನೋದು ಹೊಂದತ್ತೆ. ಈ ಎಂಬುದಾಗಿ ಎಂಬ ಕೌಖ್ಯಯಾಗಿ ಜೊತೆ ಹೇಳ್ತಾ ಇರೋದ್ರಿಂದಲೂ ಅದು ಗೌಣ ಇದು ಕಾರ್ಯಬ್ರಹ್ಮವೇ ಅಂದರೆ ಕಾರ್ಯಜ್ಯೋತಿಷೇ ಅಂತೇಳಿ ಹೊಂದಿಸಿದ್ದೀವಿ. ಇನ್ನು ಇಷ್ಟು ಬಿಟ್ಟುಬಿಟ್ರೆ ಈ ಜ್ಯೋತಿರ್ವಾಕ್ಯದಲ್ಲಿ ಪ್ರಾಣಾಕಾಶಾದಿಗಳಿರುವ ಹಾಗೇನೇ ಬ್ರಹ್ಮಲಿಂಗ ಯಾವುದು ಇಲ್ಲಿಲ್ಲ. ಆದರೆ ಇದು ಕಾರ್ಯಜ್ಯೋತಿಷೇ ನಚ ಪೂರ್ವಸ್ಮಿನ್ನಪಿ ವಾಕ್ಯ ಬ್ರಹ್ಮ ನಿರ್ದಿಷ್ಟವಸ್ತಿ. ಇವಾಗ ಇನ್ನೊಂದು ಪಾಯಿಂಟು ಪೂರ್ವಕ್ಷ ಹೇಳ್ತಿರೋದು ಪೂರ್ವಸ್ಮಿನ್ ವಾಕ್ಯ ಅಂದರೆ ಗಾಯತ್ರಿ ಬ್ರಹ್ಮವಾಕ್ಯ. ಹಿಂದಿನ ವಾಕ್ಯದಲ್ಲಿ ಗಾಯತ್ರಿ ಬ್ರಹ್ಮವಾಕ್ಯದಲ್ಲೂ ಬ್ರಹ್ಮವನ್ನು ಹೇಳ್ತಾ ಇರೋದು ಕಂಡು ಬರ್ತಾ ಇಲ್ಲ. ಪ್ರಕರಣ ತಗೊಂಡು ಹೇಳ್ತೀನಿ ಅಂತಂದರೆ ನೀವು ಪ್ರಕರಣದಿಂದಲೂ ಬ್ರಹ್ಮ ವಿಚಾರ ಅಂತ ಇದು ಅನಿಸೋಲ್ಲ. ಪೂರ್ವಸ್ಮಿನ್ ವಾಕ್ಯ ಹೆಚ್ಚುಕ್ತಿ ಗಾಯತ್ರಿ ಬ್ರಹ್ಮವಾಕ್ಯ ಇದು ಅರ್ಥ. ಗಾಯತ್ರಿ ಬ್ರಹ್ಮವಾಕ್ಯದಲ್ಲೂ ಕೂಡ ಅಲ್ಲಿ ಬ್ರಹ್ಮವನ್ನು ನಿರ್ದೇಶ ಮಾಡಿದಿ ಅನ್ನೋದು ಗೊತ್ತಾಗಲ್ಲ. ಯಾಕೆಂದರೆ ಗಾಯತ್ರಿ ವಾ ಇದು ಸರ್ವಂ ಭೂತಂ ಇದು ಛಂದೋ ನಿರ್ದೇಶ. ಅದೇ ಇದೆಲ್ಲ ಭೂತ ಅಂದರೆ ಇರುವ ಪ್ರಾಣಿಗೆಲ್ಲವೂ ಗಾಯತ್ರಿಯೇ ಅಂತ ಹೇಳಿ ಗಾಯತ್ರಿ ಛಂದಸ್ಸನ್ನು ಹೇಳ್ತಾ ಇದೆ. ಅದು ಛಂದಸ್ಸನ್ನು ನಿರ್ದೇಶ ಮಾಡ್ತಾ ಇರೋದನ್ನ ಪರಮಾತ್ಮ ತಗೊಂಬರಬೇಡಿ ಅಲ್ಲಿ ನೀವು. ಇದಂ ಭೂತಂ ಸರ್ವಂ ಭೂತಂ ಎಲ್ಲ ಇರುವ ಪ್ರಾಣಿಗಳು ಗಾಯತ್ರಿಯೇ ಅಂಥೇಳಿ ಗಾಯತ್ರಿ ಎಂಬ ಛಂದಸ್ಸನ್ನು ಪಾಯಿಂಟ್ ಔಟ್ ಮಾಡ್ತಾ ಇರೋದ್ರಿಂದ ಅಲ್ಲೂ ಪರಮಾತ್ಮ ವಿಚಾರ ಬಂದಿಲ್ಲ. ಪ್ರಕರಣದಲ್ಲೂ ಹೇಳೋಕ್ಕಾಗಲ್ಲ.
ಅಥಾಪಿ ಕಥಂಚಿತ್ ಪೂರ್ವಸ್ಮಿನ್ ವಾಕ್ಯೆ ಬ್ರಹ್ಮ ನಿರ್ದಿಷ್ಟಂ ಸ್ಯಾತ್ ಅಲ್ಲ ಸ್ವಾಮಿ ಶಂಕರಾಚಾರ್ಯ, ನೀವು ಹೆಂಗೋ ತಿನ್ಕಾಡು ಬಿಟ್ಟು ಗಾಯತ್ರಿ ವಾಕ್ಯದಲ್ಲಿ ಬ್ರಹ್ಮವನ್ನು ಹೇಳಿದೆ ಅಂತ ನೀವು ಬುದ್ಧಿವಂತಿಕೆಯಿಂದ ನೀವು ಪ್ರತಿಪಾದನೆ ಮಾಡುವುದಾದರೂ ಈ ವಾಕ್ಯದಲ್ಲಿ ಮಾತ್ರ ಬ್ರಹ್ಮ ಅದೇ ಹೇಳ್ತಾ ಇದೆ ಅನ್ನೋ ಏನು ಗುರುತಾಗಲ್ಲಪ್ಪ. ಅಕಸ್ಮಾತ್ ನೀವು ಒಪ್ಪಲಿಲ್ಲ, ಇಲ್ಲಪ್ಪ ಹಿಂದಿನ ವಾಕ್ಯದಲ್ಲಿ ಬ್ರಹ್ಮನೇ ಹೇಳ್ತಾ ಇದೆ, ಗಾಯತ್ರಿ ಬ್ರಹ್ಮ ಗಾಯತ್ರಿ ವಾಯುದಗಂ ಸರ್ವಂ ಭೂತಂ ಭವತಿ, ಸರ್ವಂ ಭೂತಂ ಭವತಿ ಅಂತ ಎಲ್ಲ ಭೂತಗಳು ಗಾಯತ್ರಿ ಅಂತಂದರೆ ಛಂದಸ್ಸಿಗೆ ಹೊಂದಲ್ಲ, ಅಲ್ಲ ಪರಮಾತ್ಮನೇ ಅಂತ ನೀವು ಅರ್ಥ ಮಾಡುವುದಾದರೆ ಆಯಿತು ಮಾಡ್ಕೊಳ್ಳಿ. ಆದರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದರೆ ಏನು ಗುರುತು ಎಂದೆ ಪ್ರತಿಭಿಜ್ಞೆ, ಪ್ರತಿಭಿಜ್ಞೆಯೇ ಗುರುತಾಗೋದು. ಆ ಬ್ರಹ್ಮವನ್ನೇ ಇಲ್ಲಿ ಹೇಳ್ಕೊಂಡಿದೆ ಅನ್ನೋ ಗುರುತು ಇಲ್ಲ. ನೋಡಿ ಇವಾಗ ಮೊದಲನೇ ಹಿಂದಿನ ವಾಕ್ಯದಲ್ಲಿ ಬ್ರಹ್ಮನ ಹೇಳಿಲ್ಲ ಅಂತಂದ, ಪ್ರಕರಣದಿಂದಲೂ ಇಲ್ಲಿ ಬ್ರಹ್ಮ ವಿಚಾರ ಇಲ್ಲ ಅಂದ. ಅಕಸ್ಮಾತ್ ನೀವು ಏನೋ ತಿರ್ಕಾಡ್ಬಿಟ್ಟು ಹೆಂಗೋ ಸರ್ಕಸ್ ಮಾಡಿಬಿಟ್ಟು ಹಿಂದಿನ ವಾಕ್ಯದಲ್ಲಿ ಬ್ರಹ್ಮವನ್ನು ತೋರಿಸ್ಬಿಟ್ರಿ ಅಂತ ಇಟ್ಕೊಳ್ಳಿ. ಅವಾಗ ಅದರಿಂದ ಇದರಲ್ಲೂ ಬ್ರಹ್ಮ ಇದೆ ಅಂತ ಆಗಬೇಕು ಅಂತ ಆಗಲ್ಲ. ಯಾಕಂದರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ, ಏನು ಗುರುತಿಲ್ಲ. ಮೊದಲನೇ ವಾಕ್ಯ ಅಲ್ಲಿ ಇಲ್ಲೇ ಇಲ್ಲ ಅಂತ, ಎರಡನೇ ವಾಕ್ಯದಲ್ಲಿ ಅಲ್ಲಿ ಇದ್ದರೂ ಅದೇ ಇಲ್ಲಿ ಹೇಳ್ತಾ ಇದ್ದೇನೆ, ಏನೂ ಆಧಾರ ಇಲ್ಲ ಅಂತ ತಾನೇ ಸಡ್ಲ ಮಾಡ್ಕೊಂಡ. ತತ್ರ ಹಿ ತ್ರಿಪಾದಸ್ಯ ಅಮೃತಂ ದಿವಿ ಇತಿ ದೌಹು ಅಧಿಕರಣತ್ವೇನ ಶ್ರೂಯತೆ. ಅಲ್ಲಿನ ಹಿಂದಿನ ವಾಕ್ಯದಲ್ಲಿ ಗಾಯತ್ರಿ ಬ್ರಹ್ಮ ವಾಕ್ಯದಲ್ಲಿ ಅವನ ಮೂರು ಪಾದವು ದ್ವಿಲೋಕದಲ್ಲಿದೆ. ದ್ವಿಲೋಕ ಅಧಿಕರಣ, ಅಧಿಕರಣ ಅಂದರೆ ಆಧಾರ. ಹೇಗೆ ಚಾಪೆ ಮೇಲೆ ಕೂತಿದ್ದಾನೆ, ಮಣೆ ಮೇಲೆ ಕೂತಿದ್ದಾನೆ, ಮಣೆ ಚಾಪೆ ಹೇಗೆ ಅಧಿಕರಣವೋ ಹಾಗೆ ದ್ವಿಲೋಕದಲ್ಲಿ ಇವನ ಮೂರು ಪಾದ ಇದೆ ಅಂತ ಆ ರೀತಿ ದ್ವಿಲೋಕವನ್ನು ಅಧಿಕರಣವಾಗಿ ಹೇಳಿದ್ದೆ. ಇಲ್ಲಿ ಮಾತ್ರ ಅಚ್ಚ ಪುನಃ ಪರೋ ದಿವ ಜ್ಯೋತಿ ಇದು ಜೌ ಮರ್ಯಾದಾತ್ವೇನ, ಇಲ್ಲಿ ಅಧಿಕರಣವಾಗಿ ಹೇಳಿಲ್ಲ. ದ್ವಿಲೋಕದಿಂದ ಆಚೆಗೆ ಅಂತ ಹೇಳಿ ದ್ವಿಲೋಕವನ್ನೇ ಎಲ್ಲೆಗಟ್ಟಾಗಿ ಇಟ್ಕೊಂಡು ಅದರಿಂದ ಆಚೆಗೆ ಅಂತ ಹೇಳಿ ಆ ರೀತಿ ಹೇಳ್ತಾ ಇದೆ. ಅಲ್ಲಿ ಅಧಿಕರಣವಾಗಿ ಹೇಳಿದೆ, ಇಲ್ಲಿ ಮರ್ಯಾದೆಯಾಗಿ ಹೇಳಿದೆ. ಅದರಿಂದ ಅದು ಇದು ಒಂದೇ ವಾಕ್ಯ ಅಂತ ಮಾಡೋಕ್ಕೆ ಬರಲ್ಲ, ಒಂದೇ ವಿಷಯ ವಾಕ್ಯ ಅಂತ ಮಾಡೋಕ್ಕೆ ಬರಲ್ಲ. ತಸ್ಮ ಪ್ರಾಕೃತಂ ಜ್ಯೋತಿ ಇಹ ಗ್ರಾಹ್ಯಂ. ಆದ್ದರಿಂದ ಅಥವಾ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಇರುವಾಗ ಪ್ರಕೃತಿಯಲ್ಲಿರುವ ಕಾರ್ಯವಾಗಿರುವ ಹುಟ್ಟಿದ್ದಾದ ಯಾವುದೋ ಐಕ್ಯಾದಿ ಜ್ಯೋತಿಷನ್ನೇ ಇಲ್ಲಿ ಉಪಾಸನೆಗಾಗಿ ಹೇಳ್ತಾ ಇದೆ ಅಂತ ಅರ್ಥ ಮಾಡೋದೇ ಯುಕ್ತತರ ಚೆನ್ನಾಗಿ ಹೊಂದತ್ತೆ ಅಂಥೇಳಿ ಪೂರ್ವಕ್ಕೆ ಬರಲ್ಲ. ಹಾಗೆಯೇ ಅದಕ್ಕೆ ಸೂತ್ರಕಾರ ಬರ್ತಾ ಇದ್ದಾರೆ, ಏವಂ ಪ್ರಾಪ್ತೆ ಭ್ರೂಮ ಜ್ಯೋತಿ ಚರಣಾಭಿಧಾನ. ಈ ರೀತಿ ಪೂರ್ವಪಕ್ಷ ಬರಲಾಗಿ ಅದಕ್ಕೆ ನಾವು ಹೇಳ್ತೀವಿ, ಇಲ್ಲಿ ಜ್ಯೋತಿಷು ಜ್ಯೋತಿಷು ಅನ್ನೋದು ಪರಮಾತ್ಮನನ್ನೇ ಹೇಳುತ್ತೆ. ಯಾಕೆ ಚರಣಾಭಿಧಾನ ಅಂತ